everyone. In our previous class, we have studied the SNMGP mechanism and SNR mechanism with its a special case. Done? Okay, both these reactions are not useful for your syllabus, but it is very important for your upcoming competitive exams. Okay, ಏನಪ್ಪ ಇಷ್ಟು ಏನು ಸಿಲೆಬಸ್ ಇದೆ ಎಸ್ಎನ್ಎನ್ಜಿಪಿ ಮತ್ತೆ ಎಸ್ಎನ್ಎನ್ ಮೆಕಾನಿಸಮ್ ನೀವು ಮಾಡಿದ್ದೀನಲ್ಲ ಇದು ನಿಮ್ಮ ಸಿಲೆಬಸ್ ಒಳಗಿಲ್ಲ ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಓಕೆ, ಅದಕ್ಕೆ ಏನಪ್ಪ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಓಕೆ, ಇದೇ ಎಸ್ಎನ್ಐ ಇದು ಸ್ಪೆಷಲ್ ಮೆಕಾನಿಸಮ್ ಏನು ಮಾಡಿಸಿದ್ದೇನಲ್ಲ ಅದ್ರ ಮೇಲೆ ಒಂದು ಪ್ರಾಬ್ಲಮ್ ಮಾಡಿಸ್ತೀನಿ. ಒಂದು ಸ್ವಲ್ಪ ಟ್ರಿಕ್ಸ್ ಕೂಡ ಇದೆ, ಆ ಟ್ರಿಕ್ಸ್ ಕೂಡ ಏನಪ್ಪ ಟ್ರೈ ಏನಪ್ಪ ಸ್ವಲ್ಪ ನೋಡೋಣ ಯಾವ ಥರ ಏನಪ್ಪ ಸಾಲ್ವ್ ಮಾಡ್ಬೋದು ಅದನ್ನು ಒಂದು ಸಲ ರಿಪೀಟ್ ಮಾಡ್ತೀನಿ. ಅದಾದ್ಮೇಲೆ ನಿಮ್ಗೆ ಏನಪ್ಪ ಈಸಿ ಆಗುತ್ತೆ ಯಾವ ಥರ ಏನಪ್ಪ ಅದನ್ನು ಸಾಲ್ವ್ ಮಾಡಲಿಕ್ಕೆ ವಿತ್ ಟ್ರಿಕ್, ಬೇಸಿಕ್ ಟ್ರಿಕ್. ಓಕೆ ಓಕೆ, ಸೇಮ್ ಅದೇನಪ್ಪ ಇದಕ್ಕೆ ಏನಿದ್ವಿ ನಾವು ಎಸ್ಎನ್ಐ ಮೆಕಾನಿಸಮ್ ಅಂತ ಕರಿತೀವಿ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಇಂಟರ್ನಲ್ ಮೆಕಾನಿಸಮ್ ಅಂತ ಅದಕ್ಕೆ ಹೆಸರು ಕೊಡ್ತೀವಪ್ಪ. ಅದಕ್ಕೆ ಏನು ಬೇಕಾಗಿರೋದು ಏನಪ್ಪ ಅಂದ್ರೆ ಫಸ್ಟ್ ಏನು ಬೇಕಿರೋದಕ್ಕೆ ಆಲ್ಕೋಹಾಲ್ ಬೇಕು. ಇಟ್ ರಿಕ್ವೈರ್ಸ್ ಫಸ್ಟ್ ಆಲ್ಕೋಹಾಲ್. ಓಕೆನಾ? ಆಲ್ಕೋಹಾಲ್ ಜೊತೆಗೆ ಇದಕ್ಕೆ ಏನಪ್ಪ ಥಯಾಮಿನ್ ಕ್ಲೋರೈಡ್ ಬೇಕಾಗುತ್ತೆ. ಅದರಲ್ಲಿ ಏನಪ್ಪ ಈ ರಿಯಾಕ್ಷನ್ ಡಾರ್ಸನ್ ಪ್ರೊಸೆಸ್ ಅಂತ ಕರಿತೀವಿ. ಇದೇನಪ್ಪ ಅಂತ ಹೇಳಿದ್ರೆ ಇನ್ ದ ಆಬ್ಸೆನ್ಸ್ ಆಫ್ ಬೇಸ್ ಅಲ್ಲಿ ನಡೀತಿದ್ದ ರಿಯಾಕ್ಷನ್. ಈ ರಿಯಾಕ್ಷನ್ ಏನು ನಡೀತಿದ್ರಿ ಇನ್ ದ ಆಬ್ಸೆನ್ಸ್ ಆಫ್ ಬೇಸ್ ಅಲ್ಲಿ ಏನಪ್ಪ ಈ ರಿಯಾಕ್ಷನ್ ಏನಪ್ಪ ಮೂವ್ ಫಾರ್ವರ್ಡ್ ಏನಪ್ಪ ಆಗ್ತೈತಿ. ಅಲ್ಲಿ ಬೈ ಪ್ರೊಡಕ್ಟ್ಸ್ ಏನ್ ಬರ್ತಾವಪ್ಪ, ಅಲ್ಲಿ ಬೈ ಪ್ರೊಡಕ್ಟ್ಸ್ ಏನ್ ಬರ್ತೈತಿ ಅಂತ ಹೇಳಿದ್ರೆ ಫಸ್ಟ್ ಆಲ್ಕಾಲ್ ಹ್ಯಾಲೈಡ್ ಬರ್ತೈತಿ, ನೆಕ್ಸ್ಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಬರ್ತೈತಿ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಗ್ಯಾಸ್, ಗ್ಯಾಸ್ ಫಾರ್ಮೇಷನ್ ಆಗುತ್ತೆ. ಮತ್ತೆ ಏನಪ್ಪ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಏನಪ್ಪ ಎಲಿಮಿನೇಷನ್ ಆಗುತ್ತೆ. ಈ ಟೈಪ್ ಆಫ್ ಪ್ರಾಡಕ್ಟ್ ಎಂತ ಕರಿತೀವಪ್ಪ ಅಂತ ಹೇಳಿದ್ರೆ ಅದಕ್ಕೆ ಏನ್ ಕರಿತೀವಪ್ಪ ಅಂತ ಹೇಳಿದ್ರೆ ವಿ ಕಾಲ್ ಇಟ್ ಆಸ್ ರಿಟೆನ್ಷನ್ ಟೈಪ್ ಆಫ್ ಪ್ರಾಡಕ್ಟ್ ಅಂತ ಕರಿತೀವಪ್ಪ. ಇದಕ್ಕೆ ಏನ್ ಕರಿತೀವಿ ನಾವು ರಿಟೆನ್ಷನ್ ಟೈಪ್ ಆಫ್ ಪ್ರಾಡಕ್ಟ್. ರಿಟೆನ್ಷನ್ ಟೈಪ್ ಆಫ್ ಪ್ರಾಡಕ್ಟ್ ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ ಯಾವ ಪ್ಲೇಸ್ ಅಲ್ಲಿ ಆಲ್ಕೋಹಾಲ್ ಪೊಸಿಷನ್ ಇರ್ತೈತಲ್ಲ ಅದೇ ಪ್ಲೇಸ್ ಅಲ್ಲಿ ಆಲ್ಕಾಲ್ ಗ್ರೂಪ್ ಅಂದ್ರೆ ಹ್ಯಾಲೈಡ್ ಗ್ರೂಪ್ ಏನಪ್ಪ ಅಂದ್ರೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಆದ್ರೆ ಅದಕ್ಕೆ ಏನ್ ಕರಿತೀವಿ ನಾವು ರಿಟೆನ್ಷನ್ ಟೈಪ್ ಆಫ್ ಪ್ರಾಡಕ್ಟ್ ಅಂತ ಕರಿತೀವಿ ಅದಕ್ಕೆ. ಓಕೆ, ಒಂದು ಎಕ್ಸಾಂಪಲ್ ಇದೆ ನೋಡಿ, ಇಲ್ಲಿ ಎಕ್ಸಾಂಪಲ್ ಏನ್ ಹೇಳ್ತಿದ್ದಪ್ಪ ಅಂತ ಹೇಳಿದ್ರೆ ಸಿಮಿಲರ್ ಯಾತ್ರ ಅಂತ ಹೇಳಿದ್ರೆ ಸಿಮಿಲರ್ ಆಗಿ ಏನೈತೆ ಕಡೆ ಆಲ್ಕೋಹಾಲ್ ಐತಿ, ಸೊ ಬರೋ ಸ್ಟೈಲ್ ಏನು ಡಿಫರೆಂಟ್ ಮಾಡಿದೀನಿ, ಆರ್ ಓ ಎಚ್ ಅದು ಬರೆದಿರಿ, ಥೈಮಿಕ್ ಕ್ಲೋರೈಡ್ ಏನಪ್ಪ ಈ ತರ ಇದ್ರಿ, ಸ್ಟ್ರಕ್ಚರ್ ಏನಪ್ಪ ಬರೆದಿದ್ದೀನಿ. ಇದ್ರ ಸೈಡ್ ಪ್ರಾಡಕ್ಟ್ ಏನಪ್ಪ ಪ್ರೋಟೀನ್ ಹೆಂಗೆ ಫಾರ್ಮ್ ಮಾಡೋದ್ರೆ ನಮ್ಗೆ ಗೊತ್ತೈತಿ, ಇಟ್ಸ್ ಗೋಯಿಂಗ್ ಟು ಫಾರ್ಮ್ ಆಸ್ ಆ್ಯಂಡ್ ಆಲ್ಕಲ್ ಹ್ಯಾಲೈಡ್ ಏನಪ್ಪ ಜನರೇಟ್ ಆಗುತ್ತೆ. ಆಲ್ಕಲ್ ಏನಪ್ಪ ಈ ತರ ಏನಪ್ಪ ಜನರೇಟ್ ಮಾಡ್ಬೋದು, ಏನಪ್ಪ ಇಟ್ಸ್ ಗೋಯಿಂಗ್ ಟು ಬಿ ಆಫ್ ಆರ್ ಸಿ ಎಲ್ ಅಂತ ಬರೀಬೋದು. ಇದಕ್ಕೆ ಏನ್ ಕರಿತೀನಿ ನಾನು ಆರ್ ಸಿ ಎಲ್. ಓಕೆನಾ? ಆರ್ ಸಿ ಎಲ್ ಅಂತ ಬರ್ತದೆ. ಪ್ಲಸ್ ಮತ್ತೇನ್ ಬರ್ತೈತಪ್ಪ, ಹೆಚ್ ಸಿ ಎಲ್ ಫಾರ್ಮೇಷನ್ ಆಗುತ್ತೆ. ಹೆಚ್ ಸಿ ಎಲ್ ಏನಪ್ಪ ಈ ತರ. ಓಕೆ, ಹೆಚ್ ಎಲ್ ಏನ್ ಬಂತಪ್ಪ, ಪ್ಲಸ್ ಹೆಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆಸಿಡ್ ಬಂತು. ಓಕೆ, ಮತ್ತೇನ್ ಬರ್ತೈತಪ್ಪ, ಯು ಆರ್ ಫೇರ್ ದ ನೆಕ್ಸ್ಟ್ ಗೋಯಿಂಗ್ ಟು ಗ್ಯಾಸ್ ದಟ್ ಇಸ್ ಗೋಯಿಂಗ್ ಟು ಆಫ್ ಎಸ್ ಓ ಟು ಏನಪ್ಪ ಗ್ಯಾಸ್ ಏನಪ್ಪ ಲಿಬರೇಟ್ ಆಯಿತು. ಇದೇನಪ್ಪ ಜಸ್ಟ್ ಏನಪ್ಪ ಸ್ಮಾಲ್ ಟ್ರಿಕ್ ಇದು. ಓಕೆ, ಇದೇನಪ್ಪ ಟ್ರಿಕ್ ಯೂಸ್ ಮಾಡ್ಬೋದು. ಏನಪ್ಪ ನೀವು ಏನಪ್ಪ ಈ ತರ ಪ್ರಾಬ್ಲಮ್ ಇರೋ ಸಾಲ್ವ್ ಪ್ರಾಬ್ಲಮ್ಸ್ ಏನ್ ಮಾಡ್ಬೋದು ನೀವು ಸಾಲ್ವ್ ಮಾಡ್ಬೋದು. ಓಕೆನಾ? ಓಕೆ, ನೀನೇನಪ್ಪ ಈಗ ಏನಪ್ಪ ಇದರಲ್ಲಿ ಏನು ಮೆನ್ಷನ್ ಮಾಡಿದ್ದೆ ಅಂತ ಹೇಳಿದ್ರೆ ನಿಮ್ ಫಸ್ಟ್ ಡಾಜನ್ ಪ್ರೊಸೆಸ್ ಕೂಡ ಮೆನ್ಷನ್ ಮಾಡಿದ್ದೀನಿ, ಮತ್ತೇನಪ್ಪ ಈ ಸ್ಪೆಷಲ್ ಕೇಸ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಓಕೆ, ಸ್ಪೆಷಲ್ ಕೇಸ್ ನೆನಪಾಗ್ತೀಯ? ಸ್ಪೆಷಲ್ ಕೇಸ್ ಅಲ್ಲಿ ಏನ್ ಮಾಡ್ತೀನೋ ಬೇಸ್ ಏನಪ್ಪ ಒಂದು ಕನ್ಸಿಡರ್ ಮಾಡ್ತೀನಿ, ಯಾವ್ದಾದ್ರು ವೀಕ್ ಬೇಸ್ ಏನಪ್ಪ ಇರ್ಬೋದು ಆ ಬೇಸ್ ನ ಇಲ್ಲಿ ನಾನಿಪ್ಪ ಕನ್ಸಿಡರ್ ಮಾಡ್ತೀನಿ. ಸದ್ಯಕ್ಕೆ ಏನಪ್ಪ ಜನರಲ್ ಆಗಿ ಬೇಸ್ ಅಂತ ಬರ್ದೀನಿ. ಓಕೆ ಓಕೆ, ಫಸ್ಟ್ ಏನಪ್ಪ ಡಾಜನ್ ಪ್ರೊಸೆಸ್ ರಿಯಾಕ್ಷನ್ ನೋಡ್ಬೋಣ. ಫಸ್ಟ್ ಆಲ್ಕೋಹಾಲ್ ಇದೆ, ಮತ್ತೇನಪ್ಪ ಥೈಮಿನಿಲ್ ಏನಪ್ಪ ಕ್ಲೋರೈಡ್ ಐತಿ. ಪ್ರೊಡಕ್ಟ್ ಏನ್ ಬರ್ತೈತಿ ಗೊತ್ತೈತೆ ನಿಮಗೆ? ಏನ್ ಪ್ರಾಡಕ್ಟ್ ಬರ್ತೈತಪ್ಪ? ದ ಪ್ರೊಡಕ್ಟ್ ವಿಲ್ ಬಿ ಆರ್ ಸಿ ಎಲ್. ಓಕೆ, ಯಾಕಂದ್ರೆ ಅಲ್ಕೈಲ್ ಕ್ಲೋರೈಡ್ ಬರ್ತದೆ. ಯಾಕೆ ಕ್ಲೋರೈಡ್ ಬರ್ತೈತೆ ಅಂದ್ರೆ ಇಲ್ಲಿ ಕ್ಲೋರಿನ್ ಯೂಸ್ ಮಾಡ್ಕೊಂಡೆ ದಸ್ಕರ. ಪ್ಲಸ್ ಮತ್ತೆ ಬರ್ತೈತ್ರಿ ಹೆಚ್ ಸಿ ಎಲ್ ಏನಪ್ಪ ಫಾರ್ಮೇಷನ್ ಆಗುತ್ತೆ, ಹೈಡ್ರೋಕ್ಲೋರಿಕ್ ಆಸಿಡ್ ಬರ್ತೈತಿ. ಇಲ್ಲಿ ಸಲ್ಫರ್ ಐತಲ್ಲ ಅದಕ್ಕೋಸ್ಕರ ಏನಪ್ಪ ಸಲ್ಫರ್ ಡೈಆಕ್ಸೈಡ್ ಏನಪ್ಪ ಲಿಬರೇಷನ್ ಆಯ್ತು. ಒಪ್ಪಟ್ರ ಇಂಥ ಇದೆ ಬಡ್ಡಿ ಇದಕ್ಕೆ ಕರ್ತೀವಿ ನಾವು ಡಾರ್ಸನ್ ಪ್ರೊಸೆಸ್ ಅಂತ ಇರ್ತೀವಿ. ಈ ಡಾರ್ಸನ್ ಪ್ರೊಸೆಸ್ ಯಾವ ಟೈಪ್ ಪ್ರಾಡಕ್ಟ್ ಬರ್ತೈತಿ? ರಿಟೆನ್ಷನ್ ಟೈಪ್ ಆಫ್ ಪ್ರಾಡಕ್ಟ್ ಏನಪ್ಪ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ಏನಪ್ಪ ಡಾರ್ಸನ್ ಪ್ರೊಸೆಸ್ ಅನ್ನೋ ಒಂದು ಸ್ಪೆಷಲ್ ಕೇಸ್. ಸ್ಪೆಷಲ್ ಕೇಸ್ ಏನಪ್ಪ ಅಂತ ಹೇಳಿದ್ರೆ ಸೇಮ್ ಡಾರ್ಸನ್ ಪ್ರೊಸೆಸ್ ಅಲ್ಲಿ ಏನೇನು ಬೇಕು, ಏನಪ್ಪ ರಿಅರೇಂಜ್ಮೆಂಟ್ ಅಲ್ಲಿ ಏನಪ್ಪ ಸಬ್ಸ್ಟ್ರೇಟ್ ಏನೇನು ಬೇಕು ಎಲ್ಲ ಅದು, ಬಟ್ ಅದ್ರ ಜೊತೆ ಏನಪ್ಪ ಇನ್ನೊಂದು ಅಡಿಷನ್ ಆಗುತ್ತೆ, ಅದಕ್ಕೆ ಏನ್ ಕರ್ತೀವಿ ನಾವು ಬೇಸ್ ಅಂತ ಕರಿತೀವ. ಈ ಬೇಸ್ ಅಲ್ಲಿ ಏನಪ್ಪ ಆಲ್ಕೋಹಾಲ್ ಅಪೋಸಿಟ್ ಅಲ್ಲಿ ಇದ್ದೀನಪ್ಪ ಕ್ಲೋರೈಡ್ ಅಟ್ಯಾಚ್ಮೆಂಟ್ ಆಗಲ್ಲ, ಅದ್ರ ಅಪೋಸಿಟ್ ಅಲ್ಲಿ ಏನಪ್ಪ ಆಲ್ಕೋಹಾಲ್ ಕ್ಲೋರೈಡ್ ಗ್ರೂಪ್ ಏನಪ್ಪ ಅಟ್ಯಾಚ್ಮೆಂಟ್ ಆಗ್ತೈತಿ. ಯಾವ್ದ್ರ ಆಗುತ್ತಪ್ಪ ಅಂತ ಹೇಳಿದ್ರೆ ಇಟ್ಸ್ ಗೋಯಿಂಗ್ ಟು ಬಿ ಲೈಕ್ ಸಿ ಎಲ್ ಆರ್ ಏನಪ್ಪ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಯಾವ್ದ್ರ ಆಗ್ತೈತಿ ಸಿ ಎಲ್ ಆರ್ ಪ್ಲಸ್ ಹೆಚ್ ಸಿ ಎಲ್ ಪ್ಲಸ್ ಎಸ್ ಓ ಟು. ಓಕೆ, ಅಕಸ್ಮಾತ್ ಡಿಫರೆನ್ಸ್ ಹೇಳಿ ಏನಪ್ಪ ಅಂತ ಹೇಳಿದ್ರೆ ಡಾರ್ಸನ್ ಪ್ರೊಸೆಸ್ ಗೆ ಮತ್ತೇನಪ್ಪ ಸ್ಪೆಷಲ್ ಕೇಸ್ ಗೆ ಇಲ್ಲಿ ಬರೋ ಪ್ರಾಡಕ್ಟ್ ಏನಪ್ಪ ಯಾವ್ದ್ರ ಕೇಸ್ ಇರ್ತೈತಿ ಇದಕ್ಕೆ? ಇಟ್ ಈಸ್ ಗೋಯಿಂಗ್ ಟು ಹ್ಯಾವ್ ಅ ಇಲ್ಲಿ ಏನಪ್ಪ ಪ್ರಾಡಕ್ಟ್ ಹೇಗಿರ್ತೈತಪ್ಪ ರಿಟೆನ್ಷನ್ ಟೈಪ್ ಆಫ್ ಪ್ರಾಡಕ್ಟ್ ಬರ್ತೈತಿ. ಇದಕ್ಕೆ ಎಂತ ಪ್ರಾಡಕ್ಟ್ ಬರ್ತೈತಿ ರಿಟೆನ್ಷನ್ ಟೈಪ್ ಆಫ್ ಪ್ರಾಡಕ್ಟ್ ಬರ್ತೈತಿ. ಬಟ್ ಸ್ಪೆಷಲ್ ಕೇಸ್ ಅಲ್ಲಿ ಏನ್ ಬರ್ತೈತಿ ಅಂದ್ರೆ ಇನ್ವರ್ಷನ್ ಟೈಪ್ ಆಫ್ ಪ್ರಾಡಕ್ಟ್ ಏನಪ್ಪ ಬಂದಿರ್ತೈತಿ. ಯಾವ ಟೈಪ್ ಆಫ್ ಪ್ರಾಡಕ್ಟ್ ಬರ್ತೈತಿ? ಇನ್ವರ್ಷನ್ ಟೈಪ್ ಆಫ್ ಪ್ರಾಡಕ್ಟ್ ಏನಪ್ಪ ಅಂತ ಹೇಳಿದ್ರೆ ಸ್ಪೆಷಲ್ ಕೇಸ್ ಅಲ್ಲಿ ಏನಪ್ಪ ಫಾರ್ಮೇಷನ್ ಆಗುತ್ತೆ. ಜಸ್ಟ್ ಇಂಪಾರ್ಟೆಂಟ್ ಏನಪ್ಪ ಎದ್ರ ಬೇಸ್ ಇಂಪಾರ್ಟೆಂಟ್ ಆಗ್ತದೆ ಅಂದ್ರೆ
ಎರಡು ಕೇಸು ಜಸ್ಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನಪ್ಪ ನಮ್ಮ ಚಾಪ್ಟರ್ ಬರಮ್ಮ ಯಾವ್ದಪ್ಪ ಅಂತ ಹೇಳಿದ್ರೆ ಡೆಟ್ ಈಸ್ ಟು ಬಿ ಅವರ್ ಎಲಿಮಿನೇಷನ್ ರಿಯಾಕ್ಷನ್ ಅಲ್ಲಿ ಏನಪ್ಪ ಬರೋಣ. ಓಕೆ, ವಾಟ್ ಯು ಮೀನ್ ಬೈ ದ ಎಲಿಮಿನೇಷನ್ ರಿಯಾಕ್ಷನ್ ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ವಾಟ್ ಯು ಮೀನ್ ಬೈ ಅಡಿಷನ್. ಫಸ್ಟ್ ಅಂದ್ರೆ ಏನಪ್ಪ ಅಡಿಷನ್ ರಿಯಾಕ್ಷನ್ ಅಂದ್ರೆ ಏನು? ಓಕೆ, ಯಾವುದೋ ಒಂದು ಎಲಿಮೆಂಟ್ ಏನಪ್ಪ ಆ್ಯಡ್ ಮಾಡೋದು. ಓಕೆ, ನನ್ನ ಕಡೆ ಏನಿದೆಪ್ಪ ಒಂದು ಅಲ್ಕಿನ್ ಐತಿ, ನನ್ನ ಕಡೆ ಏನಪ್ಪ ಅಲ್ಕಿನ್ ಐತಿ. ಓಕೆ, ಇದಕ್ಕೆ ಏನು ಮಾಡ್ಬೇಕ್ರಿ, ಲೆಟ್ ಮೀ ಟೇಕ್ ಸಿ ಎಸ್ ಟು ಅಂತ ಕನ್ಸಿಡರ್ ಮಾಡ್ಸೋ. ಅದಕ್ಕೆ ಸಿ ಎಸ್ ಟು ಇದೆ, ಇಲ್ಲಿ ಕೂಡ ಏನಪ್ಪ ಸಿ ಎಸ್ ಟು ಐತಿ. ಅದ್ರಲ್ಲಿ ಏನಪ್ಪ ರಿಯಾಕ್ಷನ್ ಏನಾಗ್ತೈತ್ರಿ, ಫಾರ್ವರ್ಡ್ ಅಲ್ಲಿ ಹೋಗ್ತೈತಿ ಸದ್ಯಕ್ಕೆ. ಓಕೆ, ಫಾರ್ವರ್ಡ್ ಅಲ್ಲಿ ಇದ್ರೆ ಏನಪ್ಪ ರಿಯಾಕ್ಷನ್ ಹೊಟ್ಟೆ. ಇದಕ್ಕೆ ಏನಪ್ಪ ಏನಪ್ಪ ಅಡಿಷನ್ ಮಾಡ್ಬೇಕು, ಏನ್ ಅಡಿಷನ್ ಮಾಡ್ತೀನಿ ಸದ್ಯಕ್ಕೆ ನಾನು, ಐ ಆಮ್ ಗೋಯಿಂಗ್ ಟು ಆಡ್ ದ ಹೈಡ್ರೋಜನ್. ಇದಕ್ಕೆ ಏನ್ ಮಾಡ್ತೀನಿ ನಾನು, ಹೈಡ್ರೋಜನ್ ಆಡ್ ಮಾಡಿ ಪ್ರಯತ್ನ ಮಾಡ್ತೀನಿ. ಓಕೆ, ಐ ಆಮ್ ಗೋಯಿಂಗ್ ಟು ಆಡ್ ಇಯರ್ ಹೈಡ್ರೋಜನ್ ಏನಪ್ಪ ಗ್ಯಾಸ್ ಏನಪ್ಪ ಐತಿ, ಇದನ್ನೇನಪ್ಪ ನಾನು ಆಡ್ ಮಾಡ್ತೀನಿ. ಓಕೆ, ಅಡಿಷನ್ ಮಾಡಿದಾಗ ನನಗೇನು ಪ್ರಾಡಕ್ಟ್ ಬರ್ತೈತಪ್ಪ, ಗೆಸ್ ಮಾಡ್ಬೋದಾ? ದ ಪ್ರಾಡಕ್ಟ್ ವಿಲ್ ಬಿ ಸಿ ಸಿಂಗಲ್ ಬಾಂಡ್ ಸಿ ಸಿ ಎಚ್ ತ್ರೀ ಸಿ ಎಚ್ ತ್ರೀ. ಗೊತ್ತಾಯ್ತಾ? ಇಲ್ಲಿ ಎರಡು ಹೈಡ್ರೋಜನ್, ಎರಡು ಹೈಡ್ರೋಜನ್ ಇತ್ತು, ಈ ಡಬಲ್ ಬಾಂಡ್ ಏನಪ್ಪ ಬ್ರೇಕ್ ಆಯ್ತು. ಒಂದು ಡಬಲ್ ಬಾಂಡ್ ಅಂದ್ರೆ ಪೈ ಬಾಂಡ್ ಬ್ರೇಕ್ ಆಯ್ತು, ಅಲ್ಲಿ ಏನ್ ಬಂತಪ್ಪ ಸಿಗ್ಮಾ ಬಾಂಡ್ ಏನಪ್ಪ ಕ್ರಿಯೇಟ್ ಆಯ್ತು. ಯಾರ ಜೊತೆಗೆ? ಕಾರ್ಬನ್ ಮತ್ತೆ ಹೈಡ್ರೋಜನ್ ಜೊತೆ, ಮತ್ತೆ ಕಾರ್ಬನ್ ಒಂದು ಹೈಡ್ರೋಜನ್ ಜೊತೆಗೆ. ಕ್ಲಿಯರ್ ಆಯ್ತಪ್ಪ? ಏನಪ್ಪ ಅಡಿಷನ್ ಆಯ್ತು. ಎಂತ ಅಡಿಷನ್ ಆಯ್ತಪ್ಪ? ಬೈ ಎಲಿಮಿನೇಷನ್ ಆಫ್ ದ ಬ್ರೇಕಿಂಗ್ ಆಫ್ ಒನ್ ಪೈ ಬಾಂಡ್ ಅಂಡ್ ಫಾರ್ಮೇಷನ್ ಆಫ್ ಟೂ ಸಿಗ್ಮಾ ಬಾಂಡ್. ಅಂತದ್ದು ಇದಕ್ಕೆ ಏನ್ ಹೇಳ್ತೀನಿ ನಾನು, ಅಡಿಷನ್ ರಿಯಾಕ್ಷನ್ ಅಂತ ಕರಿತೀನಿ. ಓಕೆನಾ? ಇದು ಕ್ಲಿಯರ್ ಆಯ್ತ್ರಿ? ಇದೇನಪ್ಪ ಅಲ್ಕಿನಿಂದ ಅಲ್ಕೇನ್ ಆಯ್ತು. ಬಟ್ ನಾವು ನೋಡ್ತಾ ಇದ್ದೀರಪ್ಪ ಎಲಿಮಿನೇಷನ್, ಎಲಿಮಿನೇಷನ್ ಅಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಜಸ್ಟ್ ಈ ರಿಯಾಕ್ಷನ್ ಏನಪ್ಪ ರಿವರ್ಸ್ ಆರ್ಡರ್ಲಿ ಅಬ್ಸರ್ವ್ ಮಾಡಿ, ಜಸ್ಟ್ ಈ ರಿಯಾಕ್ಷನ್ ಏನಪ್ಪ ಅಪೋಸಿಟ್ ಆರ್ಡರ್ಲಿ ಏನಪ್ಪ ಅಬ್ಸರ್ವ್ ಮಾಡಿದಾಗ ಸಿ ಎಚ್ ತ್ರೀ ಸಿ ಎಚ್ ತ್ರೀ ಅರ್ಥ ಆಗ್ತಿದೆಯಾ? ಅಂದ್ರೆ ಈಥೇನ್ ಇದು ಏನಾಗ್ಲಿದ್ದಪ್ಪ ಅಲ್ಕೀನ್, ಇಥೀನ್ ಏನಪ್ಪ ಫಾರ್ಮೇಷನ್ ಆಗುತ್ತೆ. ಗೊತ್ತಾಗತ್ತಾ? ಇನ್ನ ಲೆಫ್ಟ್ ಟು ರೈಟ್ ಬಂದ್ರೆ ಏನಪ್ಪ ಅಡಿಷನ್ ಟೈಪ್ ಆಫ್ ರಿಯಾಕ್ಷನ್ ಆಗುತ್ತೆ. ರಿವರ್ಸ್ ಅಲ್ಕೇನ್ ಇಂದ ಅಲ್ಕಿನ್ ಕಡೆ ಬಂದ್ರೆ ಇದಕ್ಕೆ ಏನಾಗ್ತಿತ್ತು, ವಿ ಕಾಲ್ ಇಟ್ ಆಸ್ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರಿತಪ್ಪ. ಇಂಥ ರಿಯಾಕ್ಷನ್ ಅಲ್ಲಿ ಏನಪ್ಪ ನೀವೇನಪ್ಪ ಸ್ಟಡಿ ಏನಪ್ಪ ಮಾಡ್ಬೇಕೇನಪ್ಪ ಇರುತ್ತೆ. ಓಕೆ, ಇಲ್ಲಿ ಏನಪ್ಪ ಎಲಿಮಿನೇಷನ್ ರಿಯಾಕ್ಷನ್ ಆಗ್ಬೇಕಂತ ಹೇಳಿದ್ರೆ ಕೆಲವು ಕಂಡೀಷನ್ಸ್ ಏನಪ್ಪ ಬೇಕಾಗ್ತಾವ. ಇಲ್ಲಿ ಏನ್ ಬೇಕಾಗ್ತಿದ್ರಿ, ಯೂಶ್ವಲಿ ಎಲಿಮಿನೇಷನ್ ರಿಯಾಕ್ಷನ್ ಏನಪ್ಪ ಅಂತ ಹೇಳಿದ್ರೆ ಆಲ್ ದ ಮೋಸ್ಟ್ ಆಫ್ ದ ಎಲಿಮಿನೇಷನ್ ರಿಯಾಕ್ಷನ್ಸ್ ಆರ್ ಎಂಡೋಥರ್ಮಿಕ್ ರಿಯಾಕ್ಷನ್. ಓಕೆ, ಕೆಲವು ರಿಯಾಕ್ಷನ್ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಆಲ್ಮೋಸ್ಟ್ ಏನಪ್ಪ ಎಲ್ಲ ರಿಯಾಕ್ಷನ್ ಹೆಂಗಿರ್ತಾವ್ರಿ, ದೇ ಆರ್ ಆಲ್ವೇಸ್ ಎಂಡೋಥರ್ಮಿಕ್ ಟೈಪ್ ಆಫ್ ರಿಯಾಕ್ಷನ್. ವಾಟ್ ಇಸ್ ಎಂಡೋಥರ್ಮಿಕ್? ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳಪ್ಪ ಹೀಟ್ ಅಲ್ಲಿ ಏನಪ್ಪ ರಿಯಾಕ್ಷನ್ ಮಾಡ್ಲಿಕ್ಕೆ ಏನಪ್ಪ ಹೀಟ್ ಏನಪ್ಪ ರಿಕ್ವೈರ್ಮೆಂಟ್ ಇರುತ್ತೆ. ಇಂಥ ರಿಯಾಕ್ಷನ್ ಏನ್ ಕರ್ತೀವಿ ಅಂತ ಹೇಳಿ ವಿ ಕಾಲ್ ಇಟ್ ಆಸ್ ಎಂಡೋಥರ್ಮಿಕ್ ಟೈಪ್ ಆಫ್ ಏನಪ್ಪ ರಿಯಾಕ್ಷನ್ ಅಂತ ಇದಕ್ಕೆ ಕರಿತೀವಿ. ಓಕೆ, ಇಲ್ಲಿ ಏನ್ ಬೇಕಂತ ಹೇಳಿದ್ರೆ ಸಬ್ಸ್ಟ್ರೇಟ್ ಮತ್ತೇನಪ್ಪ ಲೀಡಿಂಗ್ ಗ್ರೂಪ್ ಏನಪ್ಪ ಕಂಡೀಷನ್ ಏನಪ್ಪ ಬೇಕಾಗ್ತದೆ. ಅಂದ್ರೆ ಏನಪ್ಪ ಸಬ್ಸ್ಟ್ರೇಟ್ ಏನ್ ಬೇಕಾಗ್ತದೆ, ವಿ ಮಸ್ಟ್ ಕಂಟೈನಿಂಗ್ ದ ಹೈಡ್ರೋಜನ್ ಇರಬೇಕು. ಯಾಕಂದ್ರೆ ಹೈಡ್ರೋಜನ್ ಇದೆಯಲ್ಲ, ಹೈಡ್ರೋಜನ್ ಬೇಕು. ಮತ್ತೆ ಅದ್ರ ಜೊತೆ ಏನಪ್ಪಂತ ಹೇಳಿದ್ರೆ ಒಂದು ಲೀಡಿಂಗ್ ಗ್ರೂಪ್ ಏನಪ್ಪ ಅವಶ್ಯವಾಗಿ ಏನಪ್ಪ ಬೇಕಾಗಿರುತ್ತೆ. ವಿ ರಿಕ್ವೈರ್ ವಾಟ್? ಒನ್ ಹೈಡ್ರೋಜನ್ ಎಲಿಮೆಂಟ್ ಅಂಡ್ ಒನ್ ವಿಚ್ ಆರ್ ಗೋಯಿಂಗ್ ಟು ಲೀಡ್ ದ ಸ್ಟೆಪ್ಸ್. ಅದಕ್ಕೆ ಏನಪ್ಪ ಅದಕ್ಕೆ ಲೀವಿಂಗ್ ಗ್ರೂಪ್ ಕೂಡ ಏನಪ್ಪ ನಮ್ಗೆ ಏನಪ್ಪ ಇಲ್ಲಿ ನೆಸೆಸಿಟಿ ಆಗಿದೆಯಪ್ಪ, ಲೀವಿಂಗ್ ಗ್ರೂಪ್ ಏನಪ್ಪ ನಮಗೆ ಬೇಕಾಗುತ್ತೆ ಈ ರಿಯಾಕ್ಷನ್ ಏನಪ್ಪ ಮಾಡಲಿಕ್ಕೆ. ಓಕೆ, ಗೊತ್ತಾಗಿದೆ ಕಾಣ್ತೈತಿ. ವಾಟ್ ಮೀನ್ ಇಲ್ಲಿ ಎಲಿಮಿನೇಷನ್ ಅಂದ್ರೆ ಏನಪ್ಪ, ಎಲಿಮಿನೇಷನ್ ರಿಯಾಕ್ಷನ್ ಇಸ್ ದ ಜಸ್ಟ್ ರಿವರ್ಸ್ ಆಫ್ ದ ಅಡಿಷನ್ ರಿಯಾಕ್ಷನ್. ಎಲಿಮಿನೇಷನ್ ರಿಯಾಕ್ಷನ್ ಈಸ್ ರಿವರ್ಸ್ ಆಫ್ ದ ಅಡಿಷನ್ ರಿಯಾಕ್ಷನ್. ಎಲಿಮಿನೇಷನ್ ರಿಯಾಕ್ಷನ್ ಈಸ್ ಅಪೋಸಿಟ್ ಆರ್ ರಿವರ್ಸ್ ಆಫ್ ಅಡಿಷನ್ ರಿಯಾಕ್ಷನ್ ಅಂತ ಇದಕ್ಕೆ ಏನ್ ಕರ್ತೀವಿ ನಾವು ಎಲಿಮಿನೇಷನ್. ಓಕೆ, ಪ್ರಾಪರ್ ಏನಪ್ಪ ಡೆಫಿನೇಷನ್ ಏನಪ್ಪ ಓದೋ ಏನಪ್ಪ ಅವಶ್ಯಕತೆ ಇರಲ್ಲ. ಜಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಡಸ್ ಮೀನ್ ಬೈ ದ ಎಲಿಮಿನೇಷನ್ ರಿಯಾಕ್ಷನ್, ಅರ್ಥ ತಿಳ್ಕೊಂಡ್ರೆ ಇನಫ್ ಏನಪ್ಪ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಏನಪ್ಪ ಎಲಿಮಿನೇಷನ್ ರಿಯಾಕ್ಷನ್ ಅಲ್ಲಿ ಕೆಲವು ಏನಪ್ಪ ಟೈಪ್ಸ್ ಆಫ್ ಏನಪ್ಪ ಎಲಿಮಿನೇಷನ್ ರಿಯಾಕ್ಷನ್ ಆಗ್ತಾವ. ಅಂದ್ರೆ ಯಾವ ಎಲಿಮೆಂಟ್ಸ್ ನ ಎಲ್ಲಿಂದ ಏನಪ್ಪ ರಿಮೂವ್ ಮಾಡ್ತಿದ್ರಿ, ಎಲ್ಲಿಂದ ಏನಪ್ಪ ಅದನ್ನ ಎಜೆಕ್ಟ್ ಮಾಡ್ತಿದ್ರಿ, ಅಂತ ಟೈಪ್ ಆಫ್ ರಿಯಾಕ್ಷನ್ ಏನ್ ಕರ್ತೀವಿ ನಾವು ಎಲಿಮಿನೇಷನ್ ಕರಿತೀವಿ. ಯಾವ ಪೊಸಿಷನ್ ಇಂದ ಎಲಿಮಿನೇಷನ್ ಮಾಡ್ತಿರಲ್ಲ ಅಂತ ಎಲಿಮಿನೇಷನ್ ರಿಯಾಕ್ಷನ್ ಏನ್ ಕರಿತೀವಿ ಅಂದ್ರೆ ವಿ ಕಾಲ್ ಇಟ್ ಆಸ್ ಏನಪ್ಪ ಎಲಿಮಿನೇಷನ್. ಅಲ್ಲಿ ಕೆಲವು ಟೈಪ್ಸ್ ಅದಪ್ಪ, ಯಾವ ಎಷ್ಟು ಟೈಪ್ಸ್ ಅದಪ್ಪ ಅಂದ್ರೆ ಟೋಟಲ್ ಏನಪ್ಪ ನಿಮ್ಗೆ ಏನಪ್ಪ ಮೂರ್ ಏನಪ್ಪ ಟೈಪ್ಸ್ ಆಫ್ ಏನಪ್ಪ ಎಲಿಮಿನೇಷನ್ಸ್ ಏನಪ್ಪ ರಿಯಾಕ್ಷನ್ಸ್ ಅದಾವ. ಯಾವ ಹೇಳ್ತೀರಿಪ್ಪ ಅಂತ ಹೇಳಿದ್ರೆ ಫಸ್ಟ್ ಒನ್ ಇಸ್ ಟು ಬಿ ನೋನ್ ಆಸ್ ಅಲ್ಫಾ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಏನ್ ಕರ್ತೀರಿ? ಫಸ್ಟ್ ಒನ್ ಇಸ್ ಅಲ್ಫಾ ಎಲಿಮಿನೇಷನ್ ರಿಯಾಕ್ಷನ್. ಸೆಕೆಂಡ್ ಏನ್ ಕರ್ತೀವಿ ಅದಕ್ಕೆ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್. ಥರ್ಡ್ ಒನ್ ಇಸ್ ಟು ಬಿ ನೋನ್ ಆಸ್
गामा एलिमिनेशन रिएक्शन ओके मूर टाइप ಏನಪ್ಪಾ ಇದು ಏನಪ್ಪಾ ಜಸ್ಟ್ ಫಾರ್ ಯುವರ್ ಸೇಕ್ ಆಫ್ ಇನ್ಫಾರ್ಮೇಷನ್ ಬಟ್ ನಿಮ್ಗೆ ಜಾಸ್ತಿ ಫೋಕಸ್ ಮಾಡೋದು ಯಾವುದಪ್ಪಾ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಫೋಕಸ್ ಮೇನ್ಲಿ ಆನ್ ದ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ ಇಟ್ ಈಸ್ ಟು ಬಿ ಯುವರ್ ಸಿಲಬಸ್ ಇದು ಏನಪ್ಪಾ ನಿಮ್ಮ ಸಿಲಬಸ್ ಏನಪ್ಪಾ ಇರೋದು ಏನಪ್ಪಾ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಇದೆ ಫಸ್ಟ್ ನೋಡೋಣ ವಾಟ್ ಯು ಮೀನ್ ಬೈ ಆಲ್ಫಾ ಎಲಿಮಿನೇಷನ್ ಆಲ್ಫಾ ಎಲಿಮಿನೇಷನ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಆಲ್ಫಾ ಎಲಿಮಿನೇಷನ್ ಗೆ ಅದಕ್ಕೆ 1-1 ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರೀತೀವಿ ಇದಕ್ಕೆ ಏನು ಕರೀತೀವಿ ಅಪ್ಪ ನಾವು 1-1 ಎಲಿಮಿನೇಷನ್ ರಿಯಾಕ್ಷನ್ ಏನ್ ಸರ್ 1-1 ಎಲಿಮಿನೇಷನ್ ಅಂದ್ರೆ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ವಾಟ್ ಯು ಮೀನ್ ಬೈ ಆಲ್ಫಾ ಪೊಸಿಷನ್ ನಿಮ್ಗೆ ಏನಪ್ಪಾ ಅಂದ್ರೆ ಫಸ್ಟ್ ಆಲ್ಫಾ ಪೊಸಿಷನ್ ಏನಪ್ಪಾ ಅದಕ್ಕೆ ಗೊತ್ತಿರಬೇಕು ಫಸ್ಟ್ ಕಂಡೀಷನ್ಸ್ ಏನಿರಬೇಕು ಅಂತ ಹೇಳಿದೆ ನಾನು ಹೈಡ್ರೋಜನ್ ಬೇಕು ಲೀವಿಂಗ್ ಗ್ರೂಪ್ ಬೇಕು ಆ ರಿಯಾಕ್ಷನ್ ಹೀಗಿರ್ತೈತಿ ಎಂಡೋಥರ್ಮಿಕ್ ರಿಯಾಕ್ಷನ್ ಇರುತ್ತೆ ಅಂತ ಹೇಳಿದೆ ಡೆಫಿನೆಟ್ಲಿ ಒಂದು ನ್ಯೂಕ್ಲಿಯೋಫೈಲ್ ಅದ್ರ ಮೇಲೆ ಏನಪ್ಪಾ ಅಟ್ಯಾಕ್ ಮಾಡುತ್ತೆ ಈ ಟ್ರಯಲ್ ಕಾಣ್ತಿದ್ರಪ್ಪ ನಿಮ್ಗೆ ಗೊತ್ತಿರಬಹುದು ಅದೇನಪ್ಪಾ ಅದಕ್ಕೆ ಏನ್ ಕರ್ತೀವಿ ನಾವು ವಿ ರಿಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಹೀಟ್ ಅಂತ ಕನ್ಸಿಡರ್ ಮಾಡ್ತೀವಿ ಇಲ್ಲೇನಪ್ಪಾ ನ್ಯೂಕ್ಲಿಯೋಫೈಲ್ ಐತಿ ನ್ಯೂಕ್ಲಿಯೋಫೈಲ್ ಏನ್ ಮಾಡ್ತೈತಿ ಅಟ್ಯಾಕ್ ಆನ್ ದ ಎಲ್ಲಿ ಪಾಸಿಟಿವ್ ಡೆಲ್ಟಾ ಏನಪ್ಪಾ ಪಾರ್ಷಿಯಲಿ ಪಾಸಿಟಿವ್ ಎಲ್ಲಿ ಇರ್ತೈತಿ ಅದ್ರ ಮೇಲೆ ಏನಪ್ಪಾ ಅಟ್ಯಾಕ್ ಮಾಡ್ತೈತಿ ಓಕೆ ಅದು ಫ್ರಂಟಲ್ ಅಟ್ಯಾಕ್ ಇರಬಹುದು ಅಥವಾ ಬ್ಯಾಕ್ವರ್ಡ್ ಅಟ್ಯಾಕ್ ಇರಬಹುದು ಅದನ್ನ ನೋಡೋಣ ಓಕೆ ಇಲ್ಲಿ ಏನಂತ ನನ್ನ ಕಡೆ CHCl3 ಅಂತ ಏನಪ್ಪಾ ಒಂದು ಕಾಂಪೌಂಡ್ ಐತಿ ಕ್ಲೋರೋಫಾರ್ಮ್ ಇದೆ ನನ್ನ ಕಡೆ ಏನಿದೆ ನನ್ನ ಕಡೆ ಕ್ಲೋರೋಫಾರ್ಮ್ ಇದೆ CHCl3 ಅಂತ ಕಾಂಪೌಂಡ್ ಐತಿ ಓಕೆ ಫಸ್ಟ್ ಏನಪ್ಪಾ ಐಡೆಂಟಿಫೈ ಮಾಡ್ರಿ ಯಾವುದು ಆಲ್ಫಾ ಪೊಸಿಷನ್ ಅಂತ ಅರ್ಥ ಓಕೆ ಫಸ್ಟ್ ಆಲ್ಫಾ ಪೊಸಿಷನ್ ಅಂದ್ರೆ ಕಾರ್ಬನ್ ರೆಫರೆನ್ಸ್ ಅನ್ನು ಹಿಡ್ಕೊಂಡಿರ್ತೀವಿ ಓಕೆ ಇಲ್ಲಿ ಕಾರ್ಬನ್ ಇದೆ ಓಕೆ ಇಲ್ಲಿ ಕಾರ್ಬನ್ ಐತಿ ಇಲ್ಲೊಂದು ಕ್ಲೋರಿನ್ ಇಲ್ಲೊಂದು ಕ್ಲೋರಿನ್ ಇಲ್ಲೊಂದು ಕ್ಲೋರಿನ್ ಮತ್ತೆ ಇಲ್ಲೊಂದು ಹೈಡ್ರೋಜನ್ ಏನಪ್ಪಾ ಅಟ್ಯಾಚ್ಮೆಂಟ್ ಐತಿ ನಮ್ಮ ಕಂಡೀಷನ್ ಅಲ್ಲಿ ಬೇಕಪ್ಪ ಒಂದು ಲೀವಿಂಗ್ ಗ್ರೂಪ್ ಬೇಕು ಓಕೆ ಡೆಫಿನೆಟ್ಲಿ ಒಂದು ಲೀವಿಂಗ್ ಗ್ರೂಪ್ ಐತಿ ಓಕೆ ಐ ವಿಲ್ ಕನ್ಸಿಡರ್ ಅಸ್ ಕ್ಲೋರಿನ್ ಆಸ್ ಲೀವಿಂಗ್ ಗ್ರೂಪ್ ಮತ್ತೆ ಅದರ ಜೊತೆ ಏನು ಬೇಕಪ್ಪ ಹೈಡ್ರೋಜನ್ ಬೇಕು ಓಕೆ ಹೈಡ್ರೋಜನ್ ಕೂಡ ಏನಪ್ಪ ನನ್ನ ಕಡೆ ಐತಿ ಅಂದ್ರೆ ನನ್ ಕಂಡೀಷನ್ ಎಲಿಮಿನೇಷನ್ ರಿಯಾಕ್ಷನ್ ಯಾವ ಬೇಕಲ್ಲ ಅದೇನಾಯ್ತಪ್ಪ ಸ್ಯಾಟಿಸ್ಫೈ ಆಯ್ತು ಓಕೆ ಟು ಕಂಟೈನ್ ಟು ಪರ್ಟೈನಿಂಗ್ ದ ಆಲ್ಫಾ ಅಂಡ್ ಎಲಿಮಿನೇಷನ್ ರಿಕ್ವೈರ್ ವಿ ರಿಕ್ವೈರ್ ಒನ್ ಹೈಡ್ರೋಜನ್ ಎಲಿಮೆಂಟ್ ಅಂಡ್ ಅ ಲೀವಿಂಗ್ ಗ್ರೂಪ್ ಎರಡು ಇದೆಯಾ ಓಕೆ ಡೆಫಿನೆಟ್ಲಿ ಎರಡು ಕೂಡ ಏನಪ್ಪ ಇದೆ ಯಾವ ಪೊಸಿಷನ್ ಅಲ್ಲಿ ಐತಪ್ಪ ಅದು ಇಟ್ ಈಸ್ ಇನ್ ದ ಪೊಸಿಷನ್ ಆಫ್ ದ ಆಲ್ಫಾ ಇಟ್ ಈಸ್ ಇನ್ ದ ಪೊಸಿಷನ್ ಆಫ್ ಆಲ್ಫಾ ಆಲ್ಫಾ ಅಂದ್ರೆ ಯಾವಾಗ ಹೇಳ್ತೀವಿ ಆಲ್ರೆಡಿ ಡಿಫೈನ್ ಮಾಡಿದ್ವಿ ಯಾವುದೇ ಕಾರ್ಬನ್ ಎಲಿಮೆಂಟ್ ಗೆ ಯಾವ್ದು ಹ್ಯಾಲೋಜನ್ ಎಲಿಮೆಂಟ್ ಏನಪ್ಪ ಅಟ್ಯಾಚ್ಮೆಂಟ್ ಆಗ್ತಿತ್ತಲ್ಲ ಅದಕ್ಕೆ ಏನ್ ಕರ್ತೀವಿ ನಾವು ಆಲ್ಫಾ ಪೊಸಿಷನ್ ಅಂತ ಕರ್ತೀವಪ್ಪ ಆಲ್ಫಾ ಪೊಸಿಷನ್ ಅಲ್ಲಿ ಏನಪ್ಪ ಏನ್ ಮಾಡ್ಬೇಕು ಅಲ್ಲಿ ಎಲಿಮಿನೇಟ್ ಮಾಡ್ಬೇಕು ಏನೇನು ಎಲಿಮಿನೇಟ್ ಮಾಡ್ಬೇಕು ಆಲ್ರೆಡಿ ಹೇಳಿದಿನಿ ಒಂದು ಹೈಡ್ರೋಜನ್ ಎಲಿಮೆಂಟ್ ಮಾಡ್ಬೇಕು ಒಂದು ಲೀವಿಂಗ್ ಗ್ರೂಪ್ ಏನಪ್ಪ ಎಲಿಮಿನೇಟ್ ಮಾಡ್ಬೇಕು ಸರ್ ಇದ ಮಾಡ್ಬೇಕು ಯಾವ್ದಾದ್ರು ಮಾಡ್ರಿ ಇಟ್ ಡಿಪೆಂಡ್ಸ್ ಆನ್ ಯು ಓಕೆ ಅದ್ ಯಾಕಂದ್ರೆ ತ್ರೀ ಡೈಮೆನ್ಷನ್ ಜಾಮೆಟ್ರಿ ಅಲ್ಲಿ ಇರ್ತಿರ್ತಾರೆ ಯಾವುದೇ ಬೇಕಾದ್ರೆ ಕ್ಲೋರಿನ್ ಎಲಿಮೆಂಟ್ ಏನಪ್ಪ ನೀವು ರಿಮೂವ್ ಮಾಡ್ಬೋದು ಇಲ್ಲಿ ಮತ್ತೆ ಏನ್ ಹೇಳ್ತಾರಪ್ಪ 1,1 ಅಂತ ಹೇಳ್ತೇನಪ್ಪ ಏನ್ ಹೇಳ್ತಾರಪ್ಪ 1,1 ಎಷ್ಟು ಕಾರ್ಬನ್ ಅದಪ್ಪ ಒಂದೇ ಕಾರ್ಬನ್ ಐತಿ ಆ ಒಂದೇ ಕಾರ್ಬನ್ ಅಲ್ಲಿ ಯಾವ ಎಲಿಮೆಂಟ್ಸ್ ಅಟ್ಯಾಚ್ ಆದ್ರಿ ಆ ಒಂದೇ ಕಾರ್ಬನ್ ಅಲ್ಲಿಪ್ಪ ಈ ಹೈಡ್ರೋಜನ್ ಕೂಡ ಸೇಮ್ ಹೈಡ್ರೋಜನ್ ಅಟ್ಯಾಚ್ ಮಾಡಿದ್ವಿ ಈ ಕ್ಲೋರಿನ್ ಕೂಡ ಏನಪ್ಪ ಅದೇ ಪ್ಲೇಸ್ ಅಲ್ಲಿಪ್ಪ ಅಟ್ಯಾಚ್ಮೆಂಟ್ ಆಗಿದೆ ಇಲ್ಲಿ ಕೂಡ 1 ಅಂತ ಕನ್ಸಿಡರ್ ಮಾಡ್ಬೋದಲ್ಲ ಓಕೆ ದಿಸ್ ಇಸ್ ಟು ನೋನ್ ಆಸ್ 1,1 ಓಕೆ ಅಂದ್ರೆ ಯಾವ ಎಲಿಮೆಂಟ್ ಆಗ್ತಿದ್ರೆ ಇಲ್ಲಿ ಕ್ಲೋರಿನ್ ಮತ್ತೆ ಏನಪ್ಪ ಹೈಡ್ರೋಜನ್ ಏನಾಗ್ತಿದ್ರೆ ಇಲ್ಲಿ ಎಲಿಮಿನೇಷನ್ ಏನಪ್ಪ ಆಗ್ತಿದವ ಅದ್ರ ಜೊತೆಗೆ ಅವ್ರ ಪ್ಲೇಸ್ ಅಲ್ಲಿ ಯಾರು ಬರ್ತಾರಪ್ಪ ಅವ್ರ ಪ್ಲೇಸ್ ಅಲ್ಲಿ ಯಾರು ಬರ್ತಾರ ಅಂತ ಹೇಳಿದ್ರೆ ಯುವರ್ ಅವಲ್ಕ ಏನಪ್ಪ ಓ ಎಚ್ ಗ್ರೂಪ್ ಏನಪ್ಪ ಅಲ್ಲಿ ಏನಪ್ಪ ಅಟ್ಯಾಚ್ಮೆಂಟ್ ಅಲ್ಲಿ ಏನಾಗುತ್ತಪ್ಪ ಫಾರ್ಮೇಷನ್ ಏನಪ್ಪ ಆಗುತ್ತೆ ಓಕೆ ಲೆಟ್ಸ್ ಯಾವ್ದು ಫಾರ್ಮೇಷನ್ ಆಗುತ್ತೆ ಯಾವ್ದು ಎಲಿಮಿನೇಷನ್ ಆಗುತ್ತೆ ನೋಡೋಣ ಓಕೆ ಈ ಫಸ್ಟ್ ಆಫ್ ಆಲ್ ಏನ್ ಮಾಡ್ತೀನಿ ಇದನ್ನ ರಿಅರೇಂಜ್ಮೆಂಟ್ ಶೋ ಮಾಡ್ಬಿಡ್ತೇನೆ ಓಕೆ ಈ ಆಲ್ಕೋಹಾಲ್ ಏನ್ ಮಾಡ್ತೀವಿ ಈ ಆಲ್ಕೋಹಾಲ್ ಇದ್ರ ಗ್ರೂಪ್ ಏನ್ ಮಾಡ್ತೈತೆ ಅಂತ ಹೇಳಿದ್ರೆ ಇದನ್ನೇನಪ್ಪ ಎಲಿಮಿನೇಟ್ ಮಾಡ್ಕೊಂಡು ಏನಪ್ಪ ಹೋಗ್ಬಿಡ್ತೇವೆ ಇದನ್ನೇನಪ್ಪ ಕಂಪ್ಲೀಟ್ ಆಗಿ ಏನ್ ಮಾಡ್ತೈತಿ ಈ ಕ್ಲೋರಿನ್ ಎಲಿಮೆಂಟ್ಸ್ ಏನಪ್ಪ ಓಎಚ್ ಏನ್ ಮಾಡ್ತೈತಿ ಆ ಹೆಚ್ ಎಲಿಮೆಂಟ್ ಏನ್ ಮಾಡ್ತೈತಿ ಎಲಿಮಿನೇಟ್ ಏನಪ್ಪ ಮಾಡ್ಕೊಂಡು ಹೋಗ್ಬಿಡ್ತೈತಿ ಆ ಎಲಿಮಿನೇಟ್ ಮಾಡಿದ್ರೆ ಏನ್ ಫಾರ್ಮೇಷನ್ ಆಗುತ್ತಪ್ಪ ಓಎಚ್ ಪ್ಲಸ್ ಎಚ್ ಪ್ಲಸ್ ಏನಾಗತ್ರಿ ಓಎಚ್ ಪ್ಲಸ್ ಇದೇನಪ್ಪ ಎರಡು ಕೂಡ ಏನಾಗ್ತೈತ್ರಿ ವಿ ಗೆಟಿಂಗ್ ಅವರ್ ವಾಟರ್ ಮಾಲಿಕ್ಯೂಲ್ ಏನಪ್ಪ ಫಾರ್ಮೇಷನ್ ಆಗುತ್ತೆ ಓಎಚ್ ಮತ್ತೆ ಏನಪ್ಪ ಹೆಚ್ ಪ್ಲಸ್ ಏನ್ ಫಾರ್ಮೇಷನ್ ಆಗುತ್ತಪ್ಪ ವಾಟರ್ ಆಗಿರಪ್ಪ ಇದು ಎಲಿಮಿನೇಟ್ ಆಗುತ್ತಾ ಈ ಬಾಂಡ್ ಏನಪ್ಪ ಅಂತ ಹೇಳಿದ್ರೆ ಒಳಗಡೆ ಏನಪ್ಪ ಇನ್ಸೈಡ್ ಎಡ್ಜ್ ಅಲ್ಲಿ ಏನಪ್ಪ ಈ ಬಾಂಡ್ ಏನಪ್ಪ ಈ ಕಡೆ ಏನಪ್ಪ ಶಿಫ್ಟ್ ಆಗುತ್ತೆ ಅರ್ಥ ಆಗ್ತಿದೆ ಇಲ್ಲಿ ಈ ಬಾಂಡ್ ಏನಪ್ಪ ಹೆಚ್ ಪ್ಲಸ್ ಆಗಿ ಹೊರಗೆ ಬಂತು ಇದೇನಪ್ಪ ಕ್ಲೋರಿನ್ ಏನಪ್ಪ ಇದು ಲೀವಿಂಗ್ ಗ್ರೂಪ್ ಇದು ಹೊರಗಡೆ ಹೋಗ್ಲಿಕ್ಕೆ ಏನಪ್ಪ ಟ್ರೈ ಮಾಡ್ತಿರ್ತಾರೆ ಹೊರಗಡೆ ಏನಪ್ಪ ಹೋಗ್ಬಿಡ್ತಾರೆ ಓಕೆ ಈ ಬಾಂಡ್ ಏನಪ್ಪ ಬ್ರೇಕಪ್ ಆಗುತ್ತೆ ಈ ಇದೇನಪ್ಪ ಈ ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್ ಏನಿರ್ತಲ್ಲ ಕಾರ್ಬನ್ ಏನಪ್ಪ ಎಲೆಕ್ಟ್ರಾನ್ಸ್ ಏನಪ್ಪ ಶಿಫ್ಟ್ ಆಗ್ತಾವ ಆ ಕಾರ್ಬನ್ ಮೇಲೆ ಎಲೆಕ್ಟ್ರಾನ್ಸ್ ಏನಪ್ಪ ಬಂದ್ ಏನಪ್ಪ ಕೂಡ್ತಾವ ಈ ಕ್ಲೋರಿನ್ ಏನ್ ಮಾಡ್ತಾರೆ ಎಲೆಕ್ಟ್ರಾನ್ ಎಷ್ಟು ಇರ್ತಾವ ಅದನ್ನ ತಗೊಂಡು ಏನಪ್ಪ ಹೊರಗಡೆ ಬಂದ್ಬಿಡ್ತೈತಿ ಓಕೆ ಓಕೆ ಬಂತ್ರಿ ಮತ್ತೇನಪ್ಪ ಏನೇನು ಎಲಿಮಿನೇಟ್ ಆಯ್ತಪ್ಪ ವಿ ಎಲಿಮಿನೇಟ್ ದ ಸಿಎಲ್ ಮೈನಸ್ ಮತ್ತೇನಪ್ಪ ವಾಟರ್ ಏನಪ್ಪ ಎಲಿಮಿನೇಟ್ ಆಯ್ತು ಏನೇನು ಉಳಿತಪ್ಪ ವಿ ಗಾಟ್ ಓನ್ಲಿ ರಿಮೈಂಡ್ ವಿತ್ ದ ಟೂ ಕ್ಲೋರಿನ್ ಎಲಿಮೆಂಟ್ಸ್ ಮಾತ್ರ ಏನಪ್ಪ ಎಲಿಮೆಂಟ್ಸ್ ಏನಪ್ಪ ಉಳಿದು ಮತ್ತದ್ರ ಜೊತೆಗೆ ಏನು ಉಳಿತ್ರಿ ಮತ್ತಿದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ವಿ ಗಾಟ್ ಅವರ್ ಟೂ ಅನ್ಪೇಡ್ ಏನಪ್ಪ ಒಂದೇನಪ್ಪ ಒಂದು ಪೇರ್ಡ್ ಎಲೆಕ್ಟ್ರಾನ್ಸ್ ಏನಪ್ಪ ಬಂತು ಇದಕ್ಕೆ ಏನ್ ಕರ್ತೀವಿ ಅಂತ ಹೇಳಿದ್ರೆ ಎಲ್ಲಿ ಕಾರ್ಬನ್ ಅಲ್ಲಿ ಏನಪ್ಪ ಎರಡು ಏನಪ್ಪ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತಾವ ಅದಕ್ಕೆ ಏನ್ ಕರ್ತೀವಪ್ಪ ಅಂತ ಹೇಳಿದ್ರೆ ವಿ ಕಾಲ್ ಇಟ್ ಆಸ್
carbene ಅಂತ ಇದಕ್ಕೆ ಹೆಸರು ಕೊಡ್ತೀವಿ ಅಪ್ಪ ಏನು ಹೆಸರು ಕೊಡ್ತೀವಿ ವಿ ಕಾಲ್ ಇಟ್ ಆಸ್ carbene ಅಂತ ಇದಕ್ಕೆ ನೇಮ್ ಏನಪ್ಪ ಮಾಡ್ತೀವಿ ಓಕೆ ದಿಸ್ ಇಸ್ ಟು ಬಿ ನೋನ್ ಆಸ್ carbene ಅಂತ ಇದಕ್ಕೆ ಕರೀತೀವಿ ಇದಕ್ಕೆ ಏನು ಕರೀತೀವಿ ನಾವು carbene ಅಂತ ಏನಪ್ಪ ಕರೀತೀವಿ ಓಕೆ ಗೊತ್ತಿರಬಹುದು ಇದೇನಪ್ಪ ಬೇಸ್ ಬೇಸ್ ಆಲ್ವೇಸ್ ಅಟ್ಯಾಕ್ ಆನ್ ದ ಆಸಿಡ್ ಆಸಿಡ್ ಅಂದ್ರೆ ಯಾವುದು ಅಂತ ಇದಿಲ್ಲಿ H+ ಆಸಿಡಿಕ್ ಹೈಡ್ರೋಜನ್ ಇದೆಲ್ಲ ಈ OH ಏನು ಮಾಡ್ತಿದ್ದಪ್ಪ ಈ H ನ ಏನಪ್ಪ ತಗೊಂಡ ಏನಪ್ಪ ಎಲಿಮಿನೇಟ್ ಆಗ್ತಿದೆ ಬೈ ದಿ ಫಾರ್ಮೇಷನ್ ಆಫ್ ವಾಟರ್ ಓಕೆ ಪ್ರಾಡಕ್ಟ್ ಏನು ಫಾರ್ಮೇಷನ್ ಆಯ್ತಪ್ಪ ನಮಗೆ ಅಲ್ಲಿ ಪ್ರಾಡಕ್ಟ್ ಏನು ಬೈ ಬಂತಪ್ಪ ವಿ ಗಾಟ್ ಔಟ್ ದ ಫಾರ್ಮೇಷನ್ ಆಫ್ ದ ಕಾರ್ಬನ್ ಏನಪ್ಪ ಫಾರ್ಮೇಷನ್ ಆಯ್ತು ಕಾರ್ಬನ್ ಏನಪ್ಪ ಫ್ರೀ ರಾಡಿಕಲ್ ಅಂದ್ರೆ ಒಂದ ಕಾರ್ಬನ್ ಮೇಲೆಪ್ಪ ಸಿಂಗಲ್ ಏನಪ್ಪ ಒಂದೇ ಲೋನ್ ಪೇರ್ ಆಫ್ ಏನಪ್ಪ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದ್ರೆ ಅದಕ್ಕೆ ಏನು ಕರೀತೀವಿ ನಾವು ಫ್ರೀ ರಾಡಿಕಲ್ ಕರೀತೀವಿ ಎಲ್ಲಾದ್ರೂ ಏನಪ್ಪ ಎರಡು ಎಲೆಕ್ಟ್ರಾನ್ಸ್ ಇದ್ರೆ ಕಾರ್ಬನ್ ಮೇಲೆಪ್ಪ ಎರಡು ಎಲೆಕ್ಟ್ರಾನ್ಸ್ ಇದ್ರೆ ಅದಕ್ಕೆ ಏನು ಕರೀತೀವಿ ನಾವು ವಿ ಕಾಲ್ ಇಟ್ ಆಸ್ ಕಾರ್ಬೀನ್ ಅಂತ ಅದಕ್ಕೆ ಏನಪ್ಪ ಹೆಸರು ಏನಪ್ಪ ಕರೀತೀವಿ ಅಂದ್ರೆ ಇನ್ ದ ಫಾರ್ಮೇಷನ್ ಆಫ್ ಆಲ್ಫಾ ಎಲಿಮಿನೇಷನ್ ಅದಕ್ಕೆ 1, 1 ಎಲಿಮಿನೇಷನ್ ಕರೀತೀವಿ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ದೇರ್ ಇಸ್ ಫಾರ್ಮೇಷನ್ ಆಫ್ ಕಾರ್ಬೀನ್ ಮಾಲಿಕ್ಯೂಲ್ ಏನಪ್ಪ ಜನರೇಟ್ ಆಗುತ್ತೆ ಓಕೆ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಬೀಟಾ ಎಲಿಮಿನೇಷನ್ ಅಂತ ಕರೀತೀವಿ ವಾಟ್ ಇಸ್ ಮೀನ್ ಬೈ ಬೀಟಾ ಎಲಿಮಿನೇಷನ್ ಓಕೆ ಎಲಿಮಿನೇಷನ್ ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ವಿ ಕಾಲ್ ಇಟ್ ಆಸ್ ದ 1, 1 ಎಲಿಮಿನೇಷನ್ ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ಇದಕ್ಕೆ ಇನ್ನೊಂದು ಹೆಸರು ಹೇಳ್ರಿ 1, 2 ಎಲಿಮಿನೇಷನ್ ಅಂತ ಕರೀತೀವಿ ಅಂದ್ರೆ ಆಲ್ಫಾ ಪೊಸಿಷನ್ ಬಿಟ್ಟು ಆಲ್ಫಾ ಮತ್ತೆ ಏನಪ್ಪ ಮತ್ತೆ 1, ಅದ್ರಗಿದ್ರೆ ಅದಕ್ಕೆ ಅಲ್ಫಾ ಕರಿತೀವಿ ಅದ ಸೈಡ್ ಎಲಿಮೆಂಟ್ಸ್ ಏನು ಕರಿತೀವಿ ನಾವು ಬೀಟಾ ಪೊಸಿಷನ್ ಅಂತ ಕರಿತೀವಿ ಆಲ್ರೆಡಿ ಬೇಸಿಕ್ ಏನಪ್ಪ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಂಡಿ ಓಕೆ ಈಗ ಏನಪ್ಪ ಇಲ್ಲಪ್ಪ ಸೈಕ್ಲೋಹೆಕ್ಸೇನ್ ಐತಿ ಕ್ಲೋರಿನ್ ಐತಿ ಅಂದ್ರೆ ಕ್ಲೋರಿನ್ ಇಸ್ ಸಬ್ಸ್ಟಿಟ್ಯೂಟೆಡ್ ಸೈಕ್ಲೋಹೆಕ್ಸೇನ್ ಅಂತ ನಮ್ಮ ಕಡೆ ಏನಪ್ಪ ಕಾಂಪೌಂಡ್ ಇದು ಬೆಂಜೀನ್ ಅಲ್ಲ ಓಕೆ ಯಾಕಂದ್ರೆ ಇಲ್ಲಿ ಕಾಂಜುಗೇಷನ್ ಇಲ್ಲ ಸ್ಯಾಚುರೇಷನ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಏನಪ್ಪ ಸ್ಯಾಚುರೇಷನ್ ಇಲ್ಲ ಅದೇನಪ್ಪ ಸಜೆಸ್ಟ್ ಏನಪ್ಪ ಎ ಪ್ಲೇನರ್ ಮಾಲಿಕ್ಯೂಲ್ ಅದಕ್ಕೆ ಏನು ಕರಿತೀವಿ ನಾವು ಸೈಕ್ಲೋಹೆಕ್ಸೇನ್ ಸಿಂಗಲ್ ಬಾಂಡ್ ಇದೆ ಇದ್ರ ಜೊತೆ ಏನಪ್ಪ ಕ್ಲೋರಿನ್ ಏನಪ್ಪ ಎಲಿಮೆಂಟ್ ಐತಿ ಮತ್ತೆ ಇದ್ರ ಜೊತೆಗೆ ಎರಡು ಹೈಡ್ರೋಜನ್ ಏನಪ್ಪ ಎಲಿಮೆಂಟ್ಸ್ ಅದಾವ ಚೆಕ್ ಮಾಡಿ ಇದರಲ್ಲಿ ಒಂದು ಆಸಿಡಿಕ್ ಹೈಡ್ರೋಜನ್ ಇದೆಯಾ ಇಲ್ಲ ಡೆಫಿನೆಟ್ಲಿ ಇಲ್ಲೊಂದು ಆಸಿಡಿಕ್ ಹೈಡ್ರೋಜನ್ ಐತಿ ಇಲ್ಲೊಂದು ಐತಿ ಇಲ್ಲೊಂದು ಐತಿ ಇಲ್ಲೊಂದು ಐತಿ ಇಲ್ಲೊಂದು ಹೌದಾ ಇಲ್ಲಿ ಎರಡು ಯಾಕೆ ನಾಲ್ಕು ಬಾಂಡ್ ಇರ್ತಲ್ಲ ಕಾರ್ಬನ್ದು ಎರಡು 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 ಇಲ್ಲಿ ಒಂದಿದೆ ಓಕೆ ಟೋಟಲಿ ಏನಪ್ಪ ಅಂತ ಹೇಳಿದ್ರೆ ಅಷ್ಟು ಅಮೌಂಟಲ್ಲಿ ಏನಪ್ಪ ಅಮೌಂಟಲ್ಲಿ ಏನಪ್ಪ ಆಸಿಡಿಕ್ ಹೈಡ್ರೋಜನ್ ಕೂಡ ಏನಪ್ಪ ನಮ್ಮ ಕಡೆ ಪ್ರೆಸೆಂಟ್ ಆಯ್ತವ ಓಕೆ ಇಲ್ಲಿ ಹೈಡ್ರೋಜನ್ ಏನಪ್ಪ ಮೆನ್ಷನ್ ಮಾಡ್ಬಿಡ್ತೀನಿ ಇಲ್ಲಿ ಫಾರ್ ಸೇಕ್ ಆಫ್ ರೆಫರೆನ್ಸ್ ಓಕೆ ಈ ಕನ್ಸಿಡರ್ ಏನಪ್ಪ ಮಾಡ್ತದೆ ನಾನು ಓಕೆ ಆಲ್ಫಾ ಪೊಸಿಷನ್ ಅಂದ್ರೆ ಯಾವ್ದ್ರಿ ಆಲ್ಫಾ ಪೊಸಿಷನ್ ಅಂದ್ರೆ ಈ ಕಾರ್ಬನ್ ಓಕೆ ಓಕೆ ಇದಕ್ಕೆ ಏನ್ ಕೇಳ್ತೀವಪ್ಪ ಈ ಕಾರ್ಬನ್ ಗೆ ಏನ್ ಕೇಳ್ತೀನಿ ನಾನು ಆಲ್ಫಾ ಪೊಸಿಷನ್ ಅಂತ ಕೇಳ್ತೀನಿ ಈ ಕಾರ್ಬನ್ ಗೆ ಏನ್ ಕೇಳ್ತೀನಿ ನಾನು ಐ ಕಾಲ್ ಇಟ್ ಆಸ್ ಬೀಟಾ ಪೊಸಿಷನ್ ಅಂತ ಕೇಳ್ತೀನಿ ಓಕೆ ಯಾವ ಕಾರ್ಬನ್ ಗೆ ಹಾಲೋಜನ್ ಎಲಿಮೆಂಟ್ ಅಟ್ಯಾಚ್ ಇರ್ತೈತಲ್ಲ ಅದಕ್ಕೆ ಏನ್ ಕೇಳ್ತೀವಿ ನಾವು ಆಲ್ಫಾ ಪೊಸಿಷನ್ ಕಾರ್ಬನ್ ಅಂತ ಕೇಳ್ತೀವಿ ಮತ್ತೆ ಯಾವ ಕಾರ್ಬನ್ ಅಲ್ಲಿ ಏನಪ್ಪ ಬೀಟಾ ಪೊಸಿಷನ್ ಅಂದ್ರೆ ಹೈಡ್ರೋಜನ್ ಇರ್ತದಕ್ಕೆ ಏನ್ ಕೇಳ್ತೀವಿ ನಾವು ಬೀಟಾ ಪೊಸಿಷನ್ ಅಂತ ಕೇಳ್ತೀವಿ ಅಂದ್ರೆ ಆಲ್ಫಾ ಪೊಸಿಷನ್ ಇದಾದಿರ್ಬೋದು ಆಲ್ಫಾ ಪೊಸಿಷನ್ ಏನಪ್ಪ ಬೀಟಾ ಪೊಸಿಷನ್ ಇದಿರ್ಬೋದು ಯಾವ್ದಾದ್ರೂ ಒಂದು ಹೈಡ್ರೋಜನ್ ಏನಪ್ಪ ಎಲಿಮಿನೇಟ್ ಮಾಡಬೇಕು ನೀವು ಅಪ್ಪರ್ ಆದ್ರೆ ಎಲಿಮಿನೇಷನ್ ಮಾಡಬಹುದು ಅಂದ್ರೆ ಬಿಲೋ ಆದ್ರೆ ಕೂಡ ಏನಪ್ಪ ಮೆನ್ಷನ್ ಏನಪ್ಪ ಮಾಡಬಹುದು ಸದ್ಯಕ್ಕೆ ಏನ್ ಕನ್ಸಿಡರ್ ಮಾಡ್ತೀನಿ ಅಂದ್ರೆ ದಿಸ್ ಹೈಡ್ರೋಜನ್ ಏನಪ್ಪ ನಾನು ಕನ್ಸಿಡರ್ ಮಾಡ್ತಾ ಇದೀನಿ ಓಕೆನಾ ಲೆಟ್ಸ್ ಸೀ ರಿಯಾಕ್ಷನ್ ಹೌ ಡಸ್ ಇಟ್ ಪ್ರೊಸೀಡ್ ಯಾವ್ದರ ಪ್ರೊಸೀಡ್ ಆದ್ರೆ ಸಿಮಿಲರ್ ಕೇಸ್ ಅಲ್ಲಿ ಇಲ್ಲಿ ಕೂಡ ಏನಪ್ಪ ನನ್ನ ಕಡೆ ಅಕಸ್ಮಾತ್ ರಿಯಾಕ್ಷನ್ ನಾ ಶೋ ಮಾಡಿದ್ರೆ ನಮ್ಮ ಈ ಬೇಸ್ ಏನ್ ಮಾಡ್ತೈತಪ್ಪ ಈ ಬೇಸ್ ಏನ್ ಮಾಡ್ತೈತಿ ಆಸಿಡಿಕ್ ಹೆಚ್ ಪ್ಲಸ್ ಏನ್ ಮಾಡ್ತೈತಪ್ಪ ತಗೊಂಡು ಏನಪ್ಪ ಹೋಗ್ತೈತಿ ಏನ್ ಫಾರ್ಮೇಷನ್ ಆಗುತ್ತ ವಾಟರ್ ಏನಪ್ಪ ಫಾರ್ಮೇಷನ್ ಆಗುತ್ತ ಮತ್ತೇನಪ್ಪ ಲಿವಿಂಗ್ ಗ್ರೂಪ್ ಏನಪ್ಪ ಸಿಎಲ್ ಏನ್ ಆಗ್ತೈತಿ ಲಿವಿಂಗ್ ಗ್ರೂಪ್ ಏನಪ್ಪ ಆಗ್ಬಿಡ್ತು ಓಕೆ ಬಾಂಡ್ ಶಿಫ್ಟಿಂಗ್ ಯಾವ ತರ ಆಗುತ್ತೆ ಅಬ್ಸರ್ವ್ ಮಾಡಿ ಬಾಂಡ್ ಶಿಫ್ಟಿಂಗ್ ಏನಪ್ಪ ಇಲ್ಲಿ ಏನಪ್ಪ ಬಾಂಡ್ ಏನಪ್ಪ ಈ ಕಡೆ ಏನಾಗ್ತೈತ್ರಿ ಶಿಫ್ಟ್ ಏನಪ್ಪ ಆಯ್ತು ಓಕೆನಾ ಆ ಬಾಂಡ್ ಶಿಫ್ಟ್ ಆದ್ಮೇಲೆ ಏನಪ್ಪ ಯಾವ ತರ ಜನರೇಟ್ ಫಾರ್ಮೇಷನ್ ಆಗುತ್ತೆ ಓಕೆ ಸೇಮ್ ಅಗೇನ್ ಓಕೆ ಸೈಕ್ಲೋಹೆಕ್ಸೇನ್ ಐತಿ ಸೈಕ್ಲೋಹೆಕ್ಸೇನ್ ಅಗೇನ್ ಡ್ರಾ ಮಾಡ್ತಿದ್ದಾರೆ ಏನ್ ಏನ್ ಎಲಿಮೆಂಟ್ ಐತಪ್ಪ ಇಲ್ಲಿ ಕ್ಲೋರಿನ್ ಎಲಿಮೆಂಟ್ ಆಯ್ತು ಇಲ್ಲಿ ಏನಪ್ಪ ಹೈಡ್ರೋಜನ್ ಏನಪ್ಪ ಎಲಿಮಿನೇಟ್ ಆಯ್ತು ಏನ್ ಫಾರ್ಮೇಷನ್ ಐತ್ರಿ ವಿ ಜನರೇಟ್ ದ ಅಲ್ಕೀನ್ ಏನಪ್ಪ ಇಲ್ಲಿ ನಮ್ಗೆ ಏನಪ್ಪ ಫಾರ್ಮೇಷನ್ ಆಯ್ತು ಅಂದ್ರೆ ಯೂಜಲ್ ಬೀಟಾ ಎಲಿಮಿನೇಷನ್ ಏನೇನಿತ್ತಪ್ಪ ಇಲ್ಲಿ 1, 2 ಅಂದ್ರೆ ಆಲ್ಫಾ ಮತ್ತೆ ಬೀಟಾ ಯಾಕಂದ್ರೆ ಬೀಟಾದಿಂದ ಏನಪ್ಪ ಹೈಡ್ರೋಜನ್ ಎಲಿಮಿನೇಟ್ ಆಯ್ತಲ್ಲ ಅದಕ್ಕೋಸ್ಕರ ಅದಕ್ಕೆ ಏನ್ ಕರಿತೀವಿ ನಾವು ಬೀಟಾ ಎಲಿಮಿನೇಷನ್ ಅಂತ ಕರಿತಪ್ಪ ಅಲ್ಲಿ ಪ್ರೀವಿಯಸ್ ಕೇಸ್ ಅಲ್ಲಿ ಏನಾಗಿತ್ತಪ್ಪ ಹೈಡ್ರೋಜನ್ ಎಲ್ಲಿದ್ರಿ ಅಟ್ ದ ಆಲ್ಫಾ ಪೊಸಿಷನ್ ಒಳಗಿತ್ತು ಹೌದಾ ಓಕೆ ನೋಡ್ರಿ ಆಲ್ಫಾ ಪೊಸಿಷನ್ ಏನಿತ್ರಿ ಹೈಡ್ರೋಜನ್ ಇತ್ತು ಸಿಮಿಲರ್ ಏನಪ್ಪ ಅದೇ ಆಲ್ಫಾ ಪೊಸಿಷನ್ ಏನಿತ್ರಿ ಕ್ಲೋರಿನ್ ಕೂಡ ಇತ್ತು ಅಂತದಕ್ಕೆ ಏನ್ ಕರಿತೀವಿ ನಾವು 1, 1 ಎಲಿಮಿನೇಷನ್ ಇತ್ತು ಅದಕ್ಕೆ ಏನ್ ಹೆಸರು ಕೊಟ್ಟಿಪ್ಪ ಅದೇನ್ ಮಾಡಿತ್ತು ಕಾರ್ಬೀನ್ ಏನಪ್ಪ ಫಾರ್ಮೇಷನ್ ಆಗಿತ್ತು ಬಟ್ ಈ ಕೇಸ್ ಅಲ್ಲಿ ಆಲ್ಫಾ ಪೊಸಿಷನ್ ಅಲ್ಲಿ ಅಲ್ಲಿ ಒಂದು ಹ್ಯಾಲೋಜನ್ ಅಟ್ಯಾಚ್ ಮಾಡಿದ್ದಕ್ಕೆ ಏನ್ ಕರಿತೀವಿ ನಾವು ಆಲ್ಫಾ ಪೊಸಿಷನ್ ಅಂತ ಕರಿತೀವಿ ಆ ಸೈಡ್ ಐದರ್ ಸೈಡ್ ಏನ್ ಕರಿತೀವಿ ಅದಕ್ಕೆ ನಾವು ಬೀಟಾ ಪೊಸಿಷನ್ ಅಂತ ಇದಕ್ಕೆ ಕರಿತೀವಿ ಅಂದ್ರೆ ಬೀಟಾ ಪೊಸಿಷನ್ ಏನಪ್ಪ ಹೈಡ್ರೋಜನ್ ಇತ್ತಲ್ಲ
ಅದಕ್ಕೋಸ್ಕರ ಇದಕ್ಕೆ ಏನು ಕರೀತಂದ್ರೆ ಬೀಟಾ ಎಲಿಮಿನೇಷನ್ ಟೈಪ್ ಆಫ್ ರಿಯಾಕ್ಷನ್ ಅಥವಾ ಮೆಕ್ಯಾನಿಸಂ ಅಂತ ಇದಕ್ಕೆ ಕರೀತೀವಿ. ಏನ್ ಫಾರ್ಮೇಶನ್ ಆಗ್ತದಪ್ಪ 1,2 ಸೈಕ್ಲೋ ಹೆಕ್ಸೀನ್ ಏನಪ್ಪ ಫಾರ್ಮೇಶನ್ ಏನಪ್ಪ ಆಯ್ತು ಅರ್ಥ ಆಗ್ತಿದ್ದಾರೆ. ಇದಕ್ಕೆ ಏನ್ ಹೇಳಿದ್ರು ನಾವು ಬೀಟಾ ಎಲಿಮಿನೇಷನ್ ಟೈಪ್ ಆಫ್ ರಿಯಾಕ್ಷನ್ ಇರ್ತೈತಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಸಿಲೆಬಸ್. ಓಕೆ, ಈ ನಿಮ್ಗೆ ಏನಪ್ಪ ಬೋರ್ಡ್ ಎಕ್ಸಾಮ್ ಇರ್ತದಲ್ಲ ಅದಕ್ಕೇನಪ್ಪ ಇದು ಇಂಪಾರ್ಟೆಂಟ್ ಆಗಿರ್ತೈತಿ. ಓಕೆ, ಇದನ್ನ ಮತ್ತೆ ಡೀಟೇಲ್ ಆಗಿ ಏನಪ್ಪ ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ಏನಪ್ಪ ಡಿಸ್ಕಸ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಏನಪ್ಪ ಹೇಳೋದು ಏನಪ್ಪ ಅಂತ ಹೇಳಿದ್ರೆ ದ ಗಾಮಾ ಎಲಿಮಿನೇಷನ್ ಅಂತ ಬರ್ತೈತೆ. ನೆಕ್ಸ್ಟ್ ಅಂತ ಬರ್ತೈತ್ರಿ ಗಾಮಾ ಎಲಿಮಿನೇಷನ್. ಈ ಗಾಮಾ ಎಲಿಮಿನೇಷನ್ ಇನ್ನೊಂದು ಹೆಸರು ಏನಪ್ಪ ಅಂತ ಹೇಳಿದ್ರೆ ಇದಕ್ಕೆ ಏನ್ ಕರಿತಪ್ಪ ಅಂದ್ರೆ 1,3 ಎಲಿಮಿನೇಷನ್ ಅಂತ ಕರಿತೀವಿ. ಇದಕ್ಕೆ ಇದಕ್ಕೆ ಏನ್ ಕರಿತಪ್ಪ ನಾವು 1,3 ಎಲಿಮಿನೇಷನ್ ಟೈಪ್ ಆಫ್ ಮೆಕಾನಿಸಂ ಅಂತ ಕರಿತೀವಿ. ಸೆಕೆಂಡ್ ಹಾಗೆ ಸೇಮ್ ಪ್ರೊಸೀಜರ್ ಫಾಲೋ ಮಾಡೋದು ಯಾವ್ದಪ್ಪ ಫಸ್ಟ್ ಫೈಂಡ್ ಔಟ್ ದ ಅಲ್ಫಾ ಬೀಟಾ ಮತ್ತೆ ಗಾಮಾ. ಅಲ್ಫಾ ಅಂದ್ರೆ ಏನಪ್ಪ ಈ ಕಾರ್ಬನ್ ಅಂತ ಬಂತು, ಇಲ್ಲಿ ಅಲ್ಫಾ ಬಂತು, ಈ ಕಾರ್ಬನ್ ಏನ್ ಕರಿತೀನಿ ನಾನು ಬೀಟಾ ಕಾರ್ಬನ್ ಅಂತ ಕರಿತೀನಿ. ಓಕೆ, ಇಲ್ಲಿ ಏನಪ್ಪ ಕಾರ್ಬನ್ ಎಲ್ಲ ಅಟ್ಯಾಚ್ ಇರ್ತದಲ್ಲ ಈ ಕಾರ್ಬನ್ ಏನ್ ಕರಿತಿದ್ರೆ ಐ ಕಾಲ್ ಇಟ್ ಆಸ್ ಗಾಮಾ ಏನಪ್ಪ ಅಂತ ಕರಿತೀನಿ. ಓಕೆನಾ, ಈ ತರ ಏನಪ್ಪ ರಿಅರೇಂಜ್ಮೆಂಟ್ ಏನಪ್ಪ ಪಾಸಿಬಲ್ ಆಗುತ್ತೆ ನೋಡೋಣ. ಯಾವ ತರ ಅರೇಂಜ್ಮೆಂಟ್ ಏನಪ್ಪ ಆಗುತ್ತೆ, ಅಲ್ಫಾ ಇತ್ತು ಬೀಟಾ ಇತ್ತು, ನೆಕ್ಸ್ಟ್ ಏನಪ್ಪ ಇಲ್ಲಿ ಗಾಮಾ ಪೊಸಿಷನ್ ಏನಪ್ಪ ಆಕ್ಸಿಜನ್ ಇದೆ ಅಲ್ಲಿ ಹೈಡ್ರೋಜನ್ ಏನಪ್ಪ ಅಸಿಡಿಕ್ ಇದೆಯಲ್ಲ ಅದೇನಪ್ಪ ಇರ್ತೈತಿ. ನೆಕ್ಸ್ಟ್ ಏನಪ್ಪ ರಿಅರೇಂಜ್ಮೆಂಟ್ ಯಾವ ತರ ಆಗುತ್ತೆ ಅಬ್ಸರ್ವ್ ಮಾಡೋಣ. ಈ ವಾಟರ್ ಏನಪ್ಪ ಈ ಬೇಸ್ ಏನ್ ಮಾಡ್ತೈತಪ್ಪ ಈ ಹೈಡ್ರೋಜನ್ ತಗೊಂಡ್ ಏನಪ್ಪ ಎಲಿಮಿನೇಟ್ ಆಗ್ತೈತಿ ಬೈ ದ ಎಲಿಮಿನೇಷನ್ ಆಫ್ H2O ವಾಟರ್ ಆಗಿರಪ್ಪ ಹೊರಗಡೆ ಬಂದ್ಬಿಡ್ತು. ಓಕೆ, ನೆಕ್ಸ್ಟ್ ಈ ಕ್ಲೋರಿನ್ ಏನಪ್ಪ ಅಂದ್ರೆ ಒಂದು ಲೀವಿಂಗ್ ಗ್ರೂಪ್ ಇರೋದ್ರಿಂದ ಈ ಕ್ಲೋರಿನ್ ಕೂಡ ಏನಾಗುತ್ತಪ್ಪ ಲೀವಿಂಗ್ ಗ್ರೂಪ್ ಆಗಿರಪ್ಪ ಹೊರಗಡೆ ಏನಪ್ಪ ಎಲಿಮಿನೇಟ್ ಆಗ್ಬಿಡ್ತೈತಿ. ಓಕೆ, ಪ್ರಾಡಕ್ಟ್ ಯಾವ್ದಾರ ಫಾರ್ಮೇಶನ್ ಆಗುತ್ತೆ ನೋಡ್ರಿ. ಓಕೆ, ಸೇಮ್ ಬರ್ತಿದ್ದಾನೆ ಸೇಮ್ CH2 ಇದೆಯಾ, CH2 ತಗೊಂಡೆ ಇಲ್ಲಿ ಏನಪ್ಪ ಆಕ್ಸಿಜನ್ ಇದೆ. ಓಕೆ, ಈ ಕ್ಲೋರಿನ್ ಏನ್ ಮಾಡ್ತಿದೆ ಹೈಡ್ರೋಜನ್ ಜೊತೆ ಏನಪ್ಪ ಇಲ್ಲಿ ಬಾಂಡ್ ಏನಪ್ಪ ಜನರೇಟ್ ಆಗುತ್ತೆ. ಈ ತರ ಏನಪ್ಪ ಆಕ್ಸಿಜನ್ ಅಂತ ಏನಪ್ಪ ಸೈಕ್ಲಿಕ್ ಏನಪ್ಪ ಕಾಂಪೌಂಡ್ ಏನಪ್ಪ ಇಲ್ಲಿ ಫಾರ್ಮೇಶನ್ ಅಲ್ಲಿ ಏನಪ್ಪ ಪಾರ್ಟಿಸಿಪೇಷನ್ ಒಳಗಡೆ ಏನಪ್ಪ ಆಗುತ್ತೆ. ಈ ತರ ಏನಪ್ಪ ಸೈಕ್ಲಿಕ್, ಓಕೆ ಟ್ರೈ ಸೈಕ್ಲಿಕ್ ಏನಪ್ಪ ಆಕ್ಸಿಜನ್ ಅಂತ ಏನಪ್ಪ ಕಾಂಪ್ಲೆಕ್ಸ್ ಏನಪ್ಪ ಈ ತರ ಜನರೇಟ್ ಆಗುತ್ತೆ. ಓಕೆ, ಇಲ್ಲೊಂದು ಪ್ರಾಬ್ಲಮ್ ಏನಪ್ಪ ಕೊಟ್ಟಿದ್ದಾನೆ, ಈ ತರ ಪ್ರಾಬ್ಲಮ್ ಸೇಮ್ ಏನಪ್ಪ ಕೊಟ್ಟಿದ್ದಾನೆ ಈಗಿನ ಕೂಡ ಏನಪ್ಪ ಗಾಮಾ ಎಲಿಮಿನೇಷನ್ ಮಾಡ್ರಿ ಅಂತ ಹೇಳಿದಾನಪ್ಪ. ಇಲ್ಲಿ ಕೂಡ ಏನಪ್ಪ ಗಾಮಾ ಎಲಿಮಿನೇಷನ್ ಮಾಡ್ರಿ, ಬಟ್ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಇಲ್ಲಿ ಏನ್ ಕೂಡ ಏನಪ್ಪ ಏನಿದೆ ನಿಮ್ ಕಡೆ ಎರಡು ಬ್ರೋಮಿನ್ ಅಂದ್ರೆ ಡೈ ಹ್ಯಾಲೋಜನ್ ಕಂಪೌಂಡ್ಸ್ ಇದೆ. ಆ ಡೈ ಹ್ಯಾಲೋಜನ್ ಕಂಪೌಂಡ್ಸ್ ಏನಪ್ಪ ಎಲಿಮಿನೇಟ್ ಮಾಡ್ಬೇಕಾಗ್ತದೆ. ಅಲ್ಲಿ ಏನ್ ಮಾಡ್ತೀನಪ್ಪ ಡೈ ಹ್ಯಾಲೋಜನ್ ಏನಪ್ಪ ಎಲಿಮಿನೇಟ್ ಮಾಡ್ಬೇಕು ವಿತ್ ದ ಪ್ರೆಸೆನ್ಸ್ ಆಫ್ ದ ಜಿಂಕ್ ಡಸ್ಟ್. ಜಿಂಕ್ ಡಸ್ಟ್ ಪ್ರೆಸೆನ್ಸ್ ಅಲ್ಲಿ ಏನ್ ಮಾಡ್ಬೇಕು ಅದನ್ನ ಎಲಿಮಿನೇಟ್ ಮಾಡ್ಲಿಕ್ಕೆ ಏನಪ್ಪ ಪ್ರಯತ್ನ ಮಾಡಿ. ಯಾವ ತರ ಎಲಿಮಿನೇಟ್ ಆದ್ರೆ ಏನ್ ಫಾರ್ಮೇಶನ್ ಮಾಡುತ್ತೆ, ಓಕೆ ಪ್ರಾಡಕ್ಟ್ ಏನಪ್ಪ ಈ ತರ ಏನಪ್ಪ ಫಾರ್ಮೇಶನ್ ಆಗುತ್ತೆ. ಓಕೆ, ಪ್ರಾಡಕ್ಟ್ ಇಸ್ ಗೋಯಿಂಗ್ ಟು ಬಿ ಫಾರ್ಮ್ ಲೈಕ್ ದಿಸ್. ಮತ್ತೆ ಜೊತೆಗೆ ಏನ್ ಬರ್ತೈತಪ್ಪ ಅದ್ರ ಜೊತೆಗೆ ವಿರ್ ಗೆಟಿಂಗ್ ದ ಬ್ರೋಮಿನ್ ಗ್ಯಾಸ್ ಏನಪ್ಪ ಎಲಿಮಿನೇಟ್ ಏನಪ್ಪ ಆಗುತ್ತೆ. ಅಂದ್ರೆ ಜಿಂಕ್ ಡಸ್ಟ್ ಏನ್ ಮಾಡ್ತೈತಪ್ಪ ಎರಡು ಬ್ರೋಮಿನ್ ಪೊಸಿಷನ್ ಇರ್ತದೆ ಎರಡು ಬ್ರೋಮಿನ್ ಏನ್ ಮಾಡ್ತೈತಪ್ಪ ಕಂಪ್ಲೀಟ್ ಆಗಿ ಏನಪ್ಪ ಎಲಿಮಿನೇಟ್ ಮಾಡ್ತೈತಿ ಇನ್ ದ ಪ್ರೆಸೆನ್ಸ್ ಆಫ್ ಜಿಂಕ್ ಡಸ್ಟ್ ಡೆಫಿನೆಟ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ದ ಹೀಟ್. ಯಾಕಂದ್ರೆ ಇದು ಎಂಡೋಥರ್ಮಿಕ್ ರಿಯಾಕ್ಷನ್ ಇರೋದ್ರಿಂದ ಈ ತರ ಏನಪ್ಪ ಪಾಸಿಬಿಲಿಟಿ ಏನಪ್ಪ ಆಗುತ್ತೆ. ಓಕೆ, ನೆಕ್ಸ್ಟ್ ಏನಪ್ಪ ವಾಪಸ್ ಬರೋಣ. ವೆರಿ ಇಂಪಾರ್ಟೆಂಟ್ ಅಂದೇನಪ್ಪ ಎಕ್ಸಾಮ್ ಇಂಪಾರ್ಟೆಂಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಬೀಟಾ ಎಲಿಮಿನೇಷನ್ ಅಂತ ಬರ್ತೈತಪ್ಪ. ಈ ಬೀಟಾ ಎಲಿಮಿನೇಷನ್ ಏನಪ್ಪ ನಿಮ್ಗೆ ಇಂಪಾರ್ಟೆಂಟ್ ಇರೋದು. ಓಕೆ, ಬೀಟಾ ಎಲಿಮಿನೇಷನ್ ಗೊತ್ತಾಯ್ತು. ಬೀಟಾ ಎಲಿಮಿನೇಷನ್ ಅಂದ್ರೆ ಏನಪ್ಪ ಅಲ್ಫಾ ಪೊಸಿಷನ್ ಏನಪ್ಪ ಯಾವ್ದಾದ್ರು ಲಿವಿಂಗ್ ಗ್ರೂಪ್ ಬೇಕು, ಬೀಟಾ ಪೊಸಿಷನ್ ಏನಪ್ಪ ಒಂದು ಆಸಿಡಿಕ್ ಹೈಡ್ರೋಜನ್ ಇರಬೇಕು. ಏನಿರ್ಬೇಕಪ್ಪ ಅಲ್ಫಾ ಪೊಸಿಷನ್ ಅಲ್ಲಿ ಏನಪ್ಪ ಆಸಿಡಿಕ್ ಅಲ್ಫಾ ಪೊಸಿಷನ್ ಏನಿರ್ಬೇಕಪ್ಪ ಲಿವಿಂಗ್ ಗ್ರೂಪ್. ಓಕೆ, ಅಲ್ಫಾ ಪೊಸಿಷನ್ ಏನಿರ್ಬೇಕ್ರಿ ಲಿವಿಂಗ್ ಗ್ರೂಪ್ ಎಲ್ ಜಿ ಅಂತ ಬರೀತೀನಿ. ಮತ್ತೆ ಬೀಟಾ ಪೊಸಿಷನ್ ಏನಿರ್ಬೇಕಪ್ಪ ಆಸಿಡಿಕ್ ಹೈಡ್ರೋಜನ್ ಏನಪ್ಪ ಇರ್ಬೇಕು. ಇದೇನಪ್ಪ ಬೇಸಿಕ್ ಕಂಡೀಷನ್, ಓಕೆ ಎಲಿಮಿನೇಷನ್ ಆಗ್ಲಿಕ್ಕೆ ಏನಪ್ಪ ಬೇಸಿಕ್ ಕಂಡೀಷನ್. ಈ ಬೀಟಾ ಎಲಿಮಿನೇಷನ್ ಇನ್ನೊಂದು ಹೆಸರು ಏನಪ್ಪ ಅಂತ ಹೇಳಿದ್ರೆ 1,2 ಎಲಿಮಿನೇಷನ್ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ 1,2 ಎಲಿಮಿನೇಷನ್ ಅಂತ ಕರಿತೀವಪ್ಪ. ಓಕೆ, ಬೇಸಿಕ್ ಕಂಡೀಷನ್ ಮತ್ತೆ ಇಲ್ಲಿ ಮತ್ತೊಂದು ಸಲ ಇನ್ನೊಂದು ಬರ್ದು ನೋಡಿ ಏನಪ್ಪ ಬೀಟಾ ಹೈಡ್ರೋಜನ್ ಅಂದ್ರೆ ಆಸಿಡಿಕ್ ಹೈಡ್ರೋಜನ್ ಮಸ್ಟ್ ಪ್ರೆಸೆಂಟ್. ಅಲ್ಲಿ ಏನಿರ್ಬೇಕಪ್ಪ ಆಸಿಡಿಕ್ ಹೈಡ್ರೋಜನ್ ಅಂದ್ರೆ ಬೀಟಾ ಪೊಸಿಷನ್ ಏನಪ್ಪ ಹೈಡ್ರೋಜನ್ ಏನಪ್ಪ 100% ಅಂದ್ರೆ ಬೀರ್ಬೇಕು, ಇಲ್ಲಾಂದ್ರೆ ರಿಯಾಕ್ಷನ್ ಏನಪ್ಪ ಅದಕ್ಕೇನಪ್ಪ ಆಸ್ ಆಫ್ ನಮ್ಗೆ ಏನಪ್ಪ ಬೀಟಾ ಎಲಿಮಿನೇಷನ್ ಅಂತ ಕರೆಯಲ್ಲ. ಓಕೆ, ಮೈಸ್ಟ್ರಪ್ಪ ಕಂಡೀಷನ್ ತೋರಿಸ್ಕೊಂಡು ಹೋಗ್ತೇನೆ. ಓಕೆ, ಲೀವಿಂಗ್ ಗ್ರೂಪ್ ಎಂತದ್ದು ಇರ್ಬೇಕಪ್ಪ ಅಂತಂದ್ರೆ ಲೀವಿಂಗ್ ಗ್ರೂಪ್ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಆ ಲೀವಿಂಗ್ ಗ್ರೂಪ್ ಅಲ್ಲಿ ಮಸ್ಟ್ ಪ್ರೆಸೆಂಟ್ ಅಂತ ಹೇಳಿದೀನಿ, ಇದ್ದೇ ಇರ್ತೈತಿ. ಯಾವ ತರ ಲೀವಿಂಗ್ ಗ್ರೂಪ್ಸ್ ಇರ್ತದೆ ಅಂತ ಹೇಳಿದ್ರೆ ಫಸ್ಟ್ ಟೈಪ್ ಅಂತ ಹೇಳಪ್ಪ ಲೀವಿಂಗ್ ಗ್ರೂಪ್ಸ್ ಇರೋದೈತಿ. ಓಕೆ, ಯೂಶಲಿ ಏನಪ್ಪ ನಾವು ಏನ್ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಹ್ಯಾಲೋಜನ್ಸ್ ಏನ್ ಕನ್ಸಿಡರ್ ಮಾಡ್ತೀವಿ ನಾವು ಲೀವಿಂಗ್ ಗ್ರೂಪ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇವು ಏನಿರ್ತಾವ ಅಂತ ಹೇಳಿದ್ರೆ ವೀಕ್ ಲೀವಿಂಗ್ ಗ್ರೂಪ್ಸ್ ಏನಪ್ಪ ಇರ್ತಾವ. ಇದಕ್ಕೆ ಏನ್ ಕರ್ತೀವಿ ನಾವು ವೀಕ್ ಲೀವಿಂಗ್ ಗ್ರೂಪ್ಸ್ ಅಂತ ಕರಿತೀವಿ. ಯಾರಿಗೆ ಇಫ್ ಐ ಕಂಪೇರ್ ವಿತ್ ದೀಸ್ ಒನ್, ಓಕೆ ಇದಕ್ಕೆ ಸದ್ಯಕ್ಕೆ ಏನಪ್ಪ
we call it as weak living groups anta kelthidivi weak living groups anta kelthidivi illi yen kaanthidappa oho ots oac obs matha otf idike enu kelthappa now strong living group anta kelthidivi idike en consider madthappa we consider it as a strong nucleo enappa ligue enappa living group anta kelthidivi strong living group nenpidkoli very important halogens are considered as the weak living group and the oh alcohol and consider madri ots and consider madri oac and consider madri obs and consider madri athwa otf okay higher order lo idagira pa competitive similar lo idagira helthidilla avu yenu entha idem property en irutthe adu kuda enappa explain maadkondo na hogthe ugutagdre oh ots oac obs and otf are considered as the strong leaving group in the case of the beta elimination okay next slide alli nodona okay when alkyl halide with the beta hydrogen atom is heated with alcoholic solution of KOH NOH there is elimination of hydrogen atom from beta carbon and a halogen atom from the alpha carbon atom just in reaction in discuss madidala अदर देनप्पा हेळ्तिदे एनु हेळ्तिदनप्पा ओंदु अल्काइल हालाइड बेकु स्टार्टिंग अल्लि हेळ्तिदनप्पा ओंदु नम्म कडे एनु इरबेकु ओंदु लिविंग ग्रूप इरुवंतद्दु प्लस ओंदु हैड्रोजन इरुत्तद एलिमेंट बेकु अल्लि एनु इरबेकप्पा बीटा पोजीशन अल्लि एनु बेकप्पा नमगे ओंदु एसिडिक हैड्रोजन आटम बेकु आ एसिडिक हैड्रोजन आटम एनु माड्तिनि नानु हीट माड्तिनप्पा ओके आई एम गोइंग टू हीट द एसिडिक हैड्रोजन इद्दिद कंपाउंड एनु माड्तिनि हीट माड्तिनि या प्रेजेंस अल्लि अप्पा अंतंद्रे अल्कोहोलिक KOH अल्कोहलिक पोटाशियम हाइड्रोक्साइड अल्कोहलिक सोडियम हाइड्रोक्साइड ऑलरेडी NOH मैं KOH बेस तरह बट NOH KOH इन स्पेशल इन द केस ऑफ अल्कोहलिक सॉल्यूशन दे आर गोइंग टू एक्ट लाइक अ स्ट्रांग बेस स्ट्रांग बेस अंतर ईजी आगे एसिडिक हाइड्रोजन ईजी आगे एलिमिनेट मेनप होता बै द फॉर्मेशन ऑफ वाटर न्यूट्रल कॉम्प्लेक्स मत रिवर्ट बैक रिएक्शन ओके रिक्विजाइट्स रिएक्शन बेसिक सब्स्ट्रेट मत बर्तीपे एलिमिनेशन आगे एलिमिनेशन एसिडिक हाइड्रोजन एलिमिनेट आगे एलिमिनेट आगे फ्रॉम द बीटा कार्बन इन द बीटा हाइड्रोजन एलिमिनेट आगे स्टार्टिंग कंडीशन को ಏನ್ ಬೇಕು ಅದಕ್ಕೆ ಬಿ ಏನಪ್ಪ ಬೀಟಾ ಹೈಡ್ರೋಜನ್ ಬೇಕು ಅಂದ್ರೆ ಅಸಿಟಿಕ್ ಹೈಡ್ರೋಜನ್ ಬೇಕು ಅದಕ್ಕೆ ಅದೇ ಹೇಳ್ತಿದ್ರು ಇಲ್ಲಿ ಬೀಟಾ ಕಾರ್ಬನ್ ಬೇಕು ಮತ್ತೆ ಏನ್ ಬೇಕಪ್ಪ ಹಾಲೋಜನ್ ಆಟಮ್ ಎಲ್ಲಿ ಇರಬೇಕಪ್ಪ ಇಟ್ ಮಸ್ಟ್ ಬಿ ಪ್ರೆಸೆಂಟ್ ಅಟ್ ದ ಆಲ್ಫಾ ಕಾರ್ಬನ್ ಪೊಸಿಷನ್ ಅಂದ್ರೆ ಬೀಟಾ ಯಾ ಪೊಸಿಷನ್ ಅಲ್ಲಿ ಇರಬೇಕು ಹೈಡ್ರೋಜನ್ ಬೇಕು ಆಲ್ಫಾ ಪೊಸಿಷನ್ ಅಲ್ಲಿ ಇರಬೇಕು ಒಂದು ಲೀವಿಂಗ್ ಗ್ರೂಪ್ ಇರಬೇಕು ಆ ಲೀವಿಂಗ್ ಗ್ರೂಪ್ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ ಹಾಲೋಜನ್ ಇರಬಹುದು ಓಟಿಎಸ್ ಇರಬಹುದು ಓಎಚ್ ಇರಬಹುದು ಓಎಸ್ ಇರಬಹುದು ಓಬಿಎಸ್ ಇರಬಹುದು ಅಥವಾ ಏನಪ್ಪ ಇದರಪ್ಪ ಈ ತರ ಏನಪ್ಪ ಲೀವಿಂಗ್ ಗ್ರೂಪ್ಸ್ ಏನಪ್ಪ ಇರಬಹುದು ವೆದರ್ ಇಟ್ ಗೋ ಟು ಬಿ ವೀಕ್ ಲೀವಿಂಗ್ ಗ್ರೂಪ್ ಆರ್ ಸ್ಟ್ರಾಂಗ್ ಲೀವಿಂಗ್ ಗ್ರೂಪ್ ಏನಪ್ಪ ಇರಬಹುದು ಓಕೆನಾ ನೆಕ್ಸ್ಟ್ ವೆನ್ ವಿ ಗೆಟ್ ಆನ್ ಆಲ್ಕೀನ್ ಆಸ್ ಅ ಪ್ರಾಡಕ್ಟ್ ಯಾವಾಗಾದರೂ ನಮಗೆ ಆಲ್ಕೀನ್ ಪ್ರಾಡಕ್ಟ್ ಬಂತು ಈಗ ಜಸ್ಟ್ ಏನಪ್ಪ ಬೀಟಾ ಪೊಸಿಷನ್ ಅಲ್ಲಿ ಸೆಕೆಂಡ್ ಎಂಜಿನಿಯರಿಂಗ್ ಟು ಜಸ್ಟ್ ಪ್ರಿಪೇರ್ ಮಾಡಿದ್ವಿ ವೆನ್ ವಿ ಗೆಟ್ ಆಲ್ಕೀನ್ ಆಸ್ ಅ ಪ್ರಾಡಕ್ಟ್ ವಿ ಹ್ಯಾವ್ ಟು ಕನ್ಸಿಡರ್ ಬೀಟಾ ಹೈಡ್ರೋಜನ್ ಆಟಮ್ ಏನಪ್ಪ ಬೀಟಾ ಹೈಡ್ರೋಜನ್ ಪ್ರಾಡಕ್ಟ್ ಬರ್ತಿದೆ ಇನ್ನಷ್ಟು ಏನಪ್ಪ ಡಿಸ್ಕಸ್ ಮಾಡ್ತೀನಿ ಯಾವತ್ತೇನಪ್ಪ ಬೀಟಾ ಪ್ರಾಡಕ್ಟ್ ಅಲ್ಲಿ ಏನಪ್ಪ ಬೀಟಾ ಎಲಿಮಿನೇಷನ್ ಅಲ್ಲಿ ಎರಡು ಟೈಪ್ ಪ್ರಾಡಕ್ಟ್ಸ್ ಏನಪ್ಪ ಫಾರ್ಮೇಷನ್ ಆಗ್ತವೆ ಎರಡು ಟೈಪ್ ಪ್ರಾಡಕ್ಟ್ಸ್ ಫಾರ್ಮೇಷನ್ ಆದ್ರೆ ಒಂದು ಕನ್ಸಿಡರ್ ಮಾಡಬೇಕು ವೆದರ್ ಇಸ್ ಗೋಯಿಂಗ್ ಟು ವಿಚ್ ಇಸ್ ಗೋಯಿಂಗ್ ಟು ಬಿ ಅ ಮೇಜರ್ ಒನ್ ಅಂಡ್ ವಿಚ್ ಇಸ್ ಗೋಯಿಂಗ್ ಟು ಬಿ ಆಫ್ ಮೈನರ್ ಒನ್ ಓಕೆ ಮತ್ತೆ ಒಂದು ಕಾನ್ಸೆಪ್ಟ್ ಬರ್ತೈತಿ ಮೇಜರ್ ಪ್ರಾಡಕ್ಟ್ ಮತ್ತೇನಪ್ಪ ಮೈನರ್ ಪ್ರಾಡಕ್ಟ್ ಯಾವುದನ್ನಪ್ಪ ಕನ್ಸಿಡರ್ ಮಾಡಬೇಕಾಗುತ್ತೆ ಯಾವುದು ಜಾಸ್ತಿ ಈಲ್ಡ್ ಅಲ್ಲಿ ಬಂದೈತಿ ಯಾವುದು ಕಡಿಮೆ ಈಲ್ಡ್ ಅಲ್ಲಿ ಏನಪ್ಪ ಬಂದೈತೆ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಓಕೆ ಇಲ್ಲಿ ಯಾವ ಇನ್ ಕಂಡೀಷನ್ ಮತ್ತೆ ಇದಕ್ಕೆ ಮೇಜರ್ ಮತ್ತೆ ಒಂದು ಕಂಡೀಷನ್ ಕೊಟ್ಟಿದಾನಾ ಚೆಕ್ ಮಾಡೋಣ ಬೀಟಾ ಹೈಡ್ರೋಜನ್ಪ್ಪ ಆಲ್ಕೀನ್ ಬಂದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಬೀಟಾ ಹೈಡ್ರೋಜನ್ ಆಟಮ್ ಅಲ್ಲಿ ಏನು ಇರುತ್ತೆ ಅಲ್ಲಿ ಏನಪ್ಪ ಎಲಿಮಿನೇಷನ್ ಆಗಿರುತ್ತಲ್ಲ ಅಂತ ಎಲಿಮಿನೇಷನ್ ಏನು ಕೊಡ್ತಾರೆ ಏನು ಹೇಳ್ತಿದ್ರು ಇದಕ್ಕೆ ಅವರಿಗೆ ಬೀಟಾ ಎಲಿಮಿನೇಷನ್ ಅಂತ ಹೇಳ್ತಿದ್ರು ಅಂದ್ರೆ ಆಲ್ರೆಡಿ ಡಿಸ್ಕಸ್ ಮಾಡಿದಾಗ ಬೀಟಾ ಪೊಸಿಷನ್ ಅಲ್ಲಿ ಹೈಡ್ರೋಜನ್ ಇದ್ರೆ ಅದನ್ನ ಎಲಿಮಿನೇಟ್ ಮಾಡಿದ್ರೆ ಅಂತ ಆಲ್ಕೀನ್ ಅಲ್ಲಿ ಅಂತ ಪ್ರಾಡಕ್ಟ್ ಬಂದ್ರೆ ಡೆಫಿನೆಟ್ ಆಲ್ಕೀನೇ ಬರ್ತೈತಿ ಅಲ್ಲಿ ಅಂತದ್ದು ಬಂದ್ರೆ ಇದಕ್ಕೆ ಏನು ಕೊಡ್ತೀವಿ ಅಂದ್ರೆ ಬೀಟಾ ಎಲಿಮಿನೇಷನ್ ಅಂತ ಕೊಡ್ತೀವಪ್ಪ ನಮ್ಮ ಪಾಯಿಂಟ್ ಆಫ್ ಫೋಕಸ್ ಏನಪ್ಪ ಬೀಟಾ ಎಲಿಮಿನೇಷನ್ ಡನ್ ಓಕೆ ಓಕೆ ನೋಟ್ ಎಂದಿದೆಯಪ್ಪ ಇಫ್ ದೇರ್ ಇಸ್ ಪಾಸಿಬಿಲಿಟಿ ಆಫ್ ಮೋರ್ ದನ್ 1 ಆಲ್ಕೀನ್ ಅವರು ಹೇಳಿದಾಗಿರಪ್ಪ ಯಾವುದು ರಿಯಾಕ್ಷನ್ ಮಾಡ್ತಿದ್ದಪ್ಪ ಅಲ್ಲಿ ಪಾಸಿಬಿಲಿಟಿ ಏನಪ್ಪ ಇರಬಹುದು ಒಂದು ಪ್ರಾಡಕ್ಟ್ ಫಾರ್ಮೇಷನ್ ಆಗಬಹುದು ಯೂಶುವಲಿ ಒಂದು ಬರುವುದಿಲ್ಲ ಒಂದು ಮೇಜರ್ ಆಗ್ತೈತಿ ಇನ್ನೊಂದು ಏನಾಗ್ತೈತಪ್ಪ ಮೈನರ್ ಏನಪ್ಪ ಪ್ರಾಡಕ್ಟ್ ಬರ್ತೈತಿ ಇನ್ನೊಂದು ಪಾಸಿಬಿಲಿಟಿ ಅಂತ ಹೇಳ್ತಿದ್ದಾರೆ ಅಕಸ್ಮಾತ್ ಮೋರ್ ದನ್ 1 ಪ್ರಾಡಕ್ಟ್ ಆರ್ ಫಾರ್ಮ್ ಏನಪ್ಪ ಮೋರ್ ದನ್ 1 ಪ್ರಾಡಕ್ಟ್ ಫಾರ್ಮ್ ಅಂತ ಅಲ್ಲಿ ಹೇಳಿದಾಗಿರಪ್ಪ ಆಲ್ಕೀನ್ ಬಂತಪ್ಪ ನಮಗೆ ಏನಪ್ಪ ಮೋರ್ ದನ್ 1 ಪ್ರಾಡಕ್ಟ್ ಏನಪ್ಪ ಆಲ್ಕೀನೇ ಬಂತು
due to the availability of more than one beta hydrogen. Akasmat enappa alkene bantu due to the availability of more than one beta hydrogen atom we consider akasmat enappa more than one beta hydrogen andre adike beta hydrogen ondakinta jaasti idre antadige en kelthippa andre that one is considered as the major product artha aagide ri andre ee direct en helthidrappa antu idre beta hydrogen yav yavadadru compound alli erdu compound bantappa आ बीटा कंपाउंड्स हाइड्रोजन नंबर जास्ती अद्कु कन्सिडर मे वी कन्सिडर एज अवर मेजर प्रोडक्ट अंत ओके बीटा हाइड्रोजन जास्ती बीटा हाइड्रोजन नंबर जास्ती अद मेजर प्रोडक्ट अंत यू बीटा हाइड्रोजन कंपाउंड बीटा हाइड्रोजन कड़ी तप अदेन माइनर प्रोडक्ट अंत करते फर्स्ट यार उपयोग अंतर्रे रशियन केमिस्ट फाइंड अंतर अलेक्सेंडर जेड जेरो रशियन केमिस्ट अलेक्सेंडर जेड जेरो रूल ऐति सेट्ज़ेफ रूल जेड जेरो स्टेटमेंट इन द डीहाइड्रोहैलोजिनेशन रिएक्शन अर्थमाडिकोळ्ळि सिट्ज़ेफ रूल इन द डी हाइड्रोहैलोजिनेशन रिएक्शन जस्ट ई शब्द ऑब्जर्व रिएक्शन सिट्ज़ेफ रूल अर्थ आगुत्ते डी अंद्रे फर्स्ट फर्स्ट ई वर्ड वर्ड मात्र अंडरस्टैंड माड्कोळ्ळि साकु ओके येलो कलर राउंड अप माड्तिद्दीनल्लप्प इदु मात्र अर्थ माड्कोंड्रे सिट्ज़ेफ रूल गोत्तागुत्ते एनु हेळ्तिद्दीरप्प डी अंद्रे अंत हेळिद्रे रिमूवल डी अंद्रे अंत हेळिद्रे रिमूवल अंद्रे रिमूव माडोदु ओके तेगेयोदु हाइड्रो अंत हेळ्तिद्दीरप्प हाइड्रो अंद्रे एनप्प हाइड्रोजन अर्थ आगुत्ते इल्ली डी अंद्रे एनप्प रिमूवल हाइड्रो अंद्रे हाइड्रोजन मत्ते एनप्प हालोजन ओके हालोजन अंद्रे इल्ली एनु रिमूव माड्तिद्दीरप्प स्टार्टिंग अल्ली हेळिदंगप्प इल्ली एनु रिमूव माड्तिद्दीरप्प वि आर् रिमूविंग द हाइड्रोजन फ्रम द बीटा पोजिशन एंड हालोजन फ्रम द अलफा कार्बन पोजिशन अदक्के एनु करतीवि डी हाइड्रो हालोजिनेशन हाइड्रोजन रिमूव माडोदु मत्ते एनप्प हालोजन एनप्प रिमूव माडोदु नेक्स्ट एनप्प स्टेटमेंट ओदोण द रिएक्शन डी द वी इन द डी हाइड्रो हालोजिनेशन रिएक्शन द प्रिफर्ड प्रोडक्ट इज दैट अल्कीन विच हैज ग्रेटर नंबर ऑफ अल्काइल ग्रुप्स अदक्के एनप्प सेम एनप्प वर्डिंग स्वल्प एनप्प चेंज यार ना प्रिफर माडबेकु अंत हेळ्तिदरप्प प्रोडक्ट इरबेकु एंत प्रोडक्ट इरबेकप्प अदु डेफिनेटली नमगे गोत्तैति अल्कीन बर्तैति आ ग्रे अल्कीन अल्ली एनु इरबेकप्प अंद्रे ग्रेटर नंबर ऑफ अल्काइल ग्रुप्स अंद्रु वंदे बीटा हाइड्रोजन नंबर जास्ति अंद्रु कूड एनप्प वंदे ओके अदन्न एनु कन्सिडर माड्तीरि अंत हेळ्तिदरप्प अंत हेळिद्रव ही कन्सिडर इट एज ऑफ युवर मेजर प्रोडक्ट अदेन एनप्प अटैच्ड टू द डबल बॉन्डेड कार्बन कार्बन अंत हेळ्तिदरप्प गोत्तैति याकंद्रे अल्कीन अल्ली एनप्प डबल कार्बन डबल बॉन्ड इदे इरतैति अल्ली एनप्प ग्रेटर नंबर ऑफ अल्काइल ग्रुप्स अंत हेळ्तिदरप्प अंद्रे अगेन बीटा हाइड्रोजन अल्ली जास्ति इर्तवल्ल अदक्के एनु कन्सिडर माड्तीरि अंत हेळिद्रे we consider it as of our major product anta adanna now consideration olagade appa now adanna tagotivu okay okay one example enappa kodidanu nodu observe madu c enappa yen helthidrappa ch3 ch2 ch2 chbr ch2h anta kodidarappa yen kodidarappa ee one product enappa one substrate enappa kodidaru okay substrate yen kodidarappa टू ब्रोमो पेंटेन टू ब्रोमो पेंटेन अंदर कोटे ना होता वन टू थ्री फोर फाइव फाइव पोजिशन वन टू थ्री फोर फाइव या हैलोजन लिविंग ग्रुप ना फंक्शनल ग्रुप्स अंदर कंसीडर मारते थे अदर लेफ्ट राइट अंदर कोटे थे वन टू थ्री फोर फाइव अंदर पेंटेन आयता है तो ओके ना नेक्स्ट सेकेंड पोजिशन ब्रोमीन अद्ते टू ब्रोमो पेंटेन अंत कहते ओके टू ब्रोमो पेंटेन कन्सिडर फस्ट अर्थ इंपॉर्टेंट पॉइंट फस्ट यू हैव टू फाइंड आउट विच वन इज अल्फा पोजिशन यू फस्ट अल्फा अंदर गुतर साको आम बीटा अंदर कंडी फस्ट बीटा अंदर अल्फा अंद्रेनप एलू हालोजन एलिमेंट या कार्बन अटैच आगे अद्ते ना अल्फा ಗೊತ್ತಾದ್ರಿ ಯಾ ಕಾರ್ಬನ್ ಗೆ ಅಪ್ಪ ಹಾಲೋಜನ್ ಅಟ್ಯಾಚ್ಮೆಂಟ್ ಆಯ್ತಪ್ಪ ಅದಕ್ಕೆ ಏನು ಹೇಳ್ತೀನಿ ನಾನು ಆಲ್ಫಾ ಕಾರ್ಬನ್ ಅರ್ಥ ಆಗ್ತಿದ್ಯಾ ಅಕಸ್ಮಾತ್ ಹೈಡ್ರೋಜನ್ ಅಟ್ಯಾಚ್ ಅದಕ್ಕೆ ಏನು ಹೇಳ್ತೀನಿ ನಾನು ಆಲ್ಫಾ ಹೈಡ್ರೋಜನ್ ಗೊತ್ತಾದ್ರಿ ಇದಕ್ಕೆ ಏನು ಹೇಳ್ತೀನಿ ನಾನು ಆಲ್ಫಾ ಓಕೆ ನೆಕ್ಸ್ಟ್ ಬೀಟಾ ಅಂದ್ರೆ ಏನಪ್ಪ ಅಕಸ್ಮಾತ್ ನಾನು ಲೆಫ್ಟ್ ಗೆ ಹೋದ್ರೆ ಇದಕ್ಕೆ ಏನಪ್ಪ ಬೀಟಾ ಅಂತ ಕರೀಬಹುದು ಓಕೆನಾ ಇದೇ ಅಂದ್ರೆ ಗಾಮಾ ಆಗುತ್ತೆ ಮತ್ತೆ ಡೆಲ್ಟಾ ಆಗುತ್ತೆ
ಮತ್ತೆ ಈ ಕಡೆ ಅಬ್ಸರ್ವ್ ಮಾಡ್ರಿ ಹೌದು ಈ ಕಡೆ ಕೂಡ ಏನಪ್ಪ ಒಂದು ಬೀಟಾ ಬೈತು ಅರ್ಥ ಆಯ್ತಾ ಜಸ್ಟ್ ಈಗ ಅಬ್ಸರ್ವ್ ಮಾಡ್ರಿ ಎಷ್ಟು ಬೀಟಾ ಹೈಡ್ರೋಜನ್ ಅದವ ಈಗ ಜಸ್ಟ್ ಏನಪ್ಪ ಬೀಟಾ ಹೈಡ್ರೋಜನ್ ಏನಪ್ಪ ಕನ್ಸಿಡರ್ ಮಾಡ್ಬೇಕಷ್ಟೇ ನೀವು ಅದ್ರ ಬೇಸ್ ಮೇಲೆ ಏನಪ್ಪ ನೀವು ಡಿ ಹೈಡ್ರೋ ಹ್ಯಾಲೋಜಿನೇಷನ್ ಏನಪ್ಪ ಮಾಡ್ಬೋದು ಗೊತ್ತಾಗ್ತಿದ್ದೀರಿ ಏನ್ ಮಾಡ್ಬೇಕು ನೀವು ಇಲ್ಲಿ ಡಿ ಹೈಡ್ರೋ ಹ್ಯಾಲೋಜಿನೇಷನ್ ಮಾಡಿಸ್ಬೇಕಾಗ್ತದೆ ಅಂದ್ರೆ ಹೈಡ್ರೋಜನ್ ಎಲಿಮಿನೇಷನ್ ಮಾಡಬೇಕು ಮತ್ತೆ ಏನಪ್ಪ ಹ್ಯಾಲೋಜನ್ ಎಲಿಮೆಂಟ್ ಏನ್ ಮಾಡ್ಬೇಕು ನೀವು ಇಲ್ಲಿ ರಿಮೂವ್ ಮಾಡಬೇಕಾಗಿರುತ್ತೆ ಇದು ಅಲ್ಲಿ ಏನ್ ಬರ್ಬೇಕಪ್ಪ ಆಲ್ಕೀನ್ ಫಾರ್ಮೇಷನ್ ಮಾಡಬೇಕು ಓಕೆ ಯಾವುದು ಮೇಜರ್ ಯಾವುದು ಮೈನರ್ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ಆಯ್ತಪ್ಪ ಆಲ್ಫಾ ಗೊತ್ತಾಯ್ತಾ ಬೀಟಾ ಗೊತ್ತಾಯ್ತಾ ಇಲ್ಲಿನೂ ಕೂಡ ಏನಪ್ಪ ಬೀಟಾ ಐತಿ ಇಲ್ಲೊಂದು ಬೀಟಾ ಐತಿ ಇಲ್ಲೊಂದು ಬೀಟಾ ಐತಿ ಅಂದ್ರೆ ನನಗೆ ಏನ್ ಬರ್ತೈತಿ ಎರಡು ಪ್ರಾಡಕ್ಟ್ಸ್ ಬರ್ತಾವ ಆಲ್ರೆಡಿ ಹೇಳಿದಂಗ ಒಂದು ಮೇಜರ್ ಬರ್ತೈತಿ ಆಮೇಲೆ ಏನ್ ಬರ್ತೈತಿ ಒಂದು ಮೈನರ್ ಏನಪ್ಪ ಬರ್ತೈತಿ ಓಕೆ ಈ ತರ ಏನಪ್ಪ ಪ್ರಾಡಕ್ಟ್ಸ್ ಏನಪ್ಪ ಫಾರ್ಮೇಷನ್ ಆಗ್ಬಹುದು ಓಕೆನಾ ಫಸ್ಟ್ ಇದೆ ಏನಪ್ಪ ಐತಿ ಫಸ್ಟ್ ಇದೆ ನಾನು ಕನ್ಸಿಡರ್ ಮಾಡ್ತೀನಿ ಅಸ್ ಬೀಟಾ ಪೊಸಿಷನ್ ಏನಪ್ಪ ನೋಡಿ ಇಲ್ಲಿ ಎಷ್ಟು ಬೀಟಾ ಈ ಬೀಟಾ ಎಷ್ಟು ಹೈಡ್ರೋಜನ್ ಅದಪ್ಪ ಹೌ ಮೆನಿ ಬೀಟಾ ಹೈಡ್ರೋಜನ್ ಪ್ರೆಸೆಂಟ್ ಇನ್ ದ ಫ್ರಮ್ ಫಸ್ಟ್ ಕಾರ್ಬನ್ ಅಲ್ಲಿ ಎಷ್ಟು ಬೀಟಾ ಹೈಡ್ರೋಜನ್ ಅದಪ್ಪ ಟೋಟಲ್ 1 2 3 ಮೂರು ಬೀಟಾ ಹೈಡ್ರೋಜನ್ ಅದಪ್ಪ ಎಷ್ಟು ಅದಪ್ಪ ಮೂರು ಬೀಟಾ ಹೈಡ್ರೋಜನ್ಸ್ ಅದಾವ ಓಕೆನಾ ನೆಕ್ಸ್ಟ್ ಈ ಕಡೆ ನೋಡಿ ಕಾರ್ಬನ್ ನಂಬರ್ 3 ಕಾರ್ಬನ್ ನಂಬರ್ 3 ಕೂಡ ಬೀಟಾ ಪೊಸಿಷನ್ ಇದೆಯಲ್ಲ ಅದಕ್ಕೋಸ್ಕರ ನನ್ನ ಕಡೆ ಎಷ್ಟು ಬೀಟಾ ಹೈಡ್ರೋಜನ್ ಅದಪ್ಪ ನನ್ನ ಕಡೆ 2 ಬೀಟಾ ಹೈಡ್ರೋಜನ್ ಅದಾವ ಎಷ್ಟು ಅದಾವ ರೀ ಐ ಹ್ಯಾವ್ 2 ಬೀಟಾ ಹೈಡ್ರೋಜನ್ ಆಟಮ್ಸ್ ಅದಪ್ಪ ಎಲ್ಲಿ ಬೀಟಾ ಪೊಸಿಷನ್ ಅಲ್ಲಿ ಈಗ ವಾಪಸ್ ನಾನು ರಿಯಾಕ್ಷನ್ ಕಡೆ ಬರ್ತೀನಿ ಓಕೆ ಇದಕ್ಕೆ ಬೇರೆ ಕಲರ್ ಯೂಸ್ ಮಾಡ್ತೀನಿ ಇದಕ್ಕೆ ಏನಪ್ಪ ಕಲರ್ ಬೇರೆ ಯೂಸ್ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ ಓಕೆ ಕಲರ್ ನೋಡೋಣ ಫಸ್ಟ್ ಏನಪ್ಪ ಇದು ನೋಡ್ತೀನಿ ಫಸ್ಟ್ ಏನಪ್ಪ ಕಾರ್ಬನ್ 1 ಕಡೆ ಏನಪ್ಪ ಹೈಡ್ರೋಜನ್ ಆಟಮ್ ಏನಪ್ಪ ರಿಮೂವ್ ಮಾಡ್ತಿದ್ರೆ ಅಪ್ಪ ಸೇಮ್ ಆಗಿ ಈ ಬಿಎಸ್ ಏನ್ ಮಾಡ್ತಿದ್ದಪ್ಪ ಈ ಆಸಿಡ್ ಏನಪ್ಪ ರಿಮೂವ್ ಮಾಡ್ಕೊಂಡು ಏನಪ್ಪ ವಾಟರ್ ಆಗಿ ಫಾರ್ಮೇಷನ್ ಮಾಡ್ತೀನಿ ಓಕೆನಾ ಕ್ಲಿಯರ್ ಐತ್ರಿ ಈ OH ಈ ಬೇಸ್ ಏನ್ ಮಾಡ್ತಿದ್ದಿ ಆಸಿಡಿಕ್ ಹೆಚ್ಚಳ ಏನ್ ಮಾಡ್ತಿ ರಿಮೂವ್ ಮಾಡ್ಕೊಂಡು ಹೋಗ್ಬಿಡ್ತೈತಪ್ಪ ವಾಟರ್ ಫಾರ್ಮೇಷನ್ ಆಯ್ತು ವಾಪಸ್ ಮತ್ತೆ ಬಿ ರಿಯಾಕ್ಟ್ ಮಾಡಂಗಿಲ್ಲ ಓಕೆ ಮತ್ತೇನಪ್ಪ ಈ ಬ್ರೋ ಈ ಬ್ರೋಮಿನ್ ಏನ್ ಮಾಡ್ತಿದ್ದಪ್ಪ ವಾಪಸ್ ಯೂ ಜೊತೆ ಏನಪ್ಪ ಬಾಂಡ್ ಮಾಡ್ಲಿಕ್ಕೆ ಏನಪ್ಪ ಈ ಒಂದು ಬಾಂಡ್ ಬ್ರೇಕ್ ಆಗಿತ್ತಲ್ಲ ಅದೇನಪ್ಪ ಇದೇನ್ ಮಾಡ್ತಿದ್ದಿ ಲೀವಿಂಗ್ ಗ್ರೂಪ್ ಏನಪ್ಪ ಲೀವ್ ಆಗ್ಬಿಡ್ತು ಓಕೆ ಬ್ರೋಮಿನ್ ಬಾಂಡ್ ಜಸ್ಟ್ ಹೇಳ್ತೀನಪ್ಪ ಬ್ರೋಮಿನ್ ಅಂದ್ರೆ ಹಾಲೋಜನ್ ಗೋಯಿಂಗ್ ಆಕ್ಟ್ ಲೈಕ್ ಆ ಲೀವಿಂಗ್ ಗ್ರೂಪ್ ತರ ಏನಪ್ಪ ಬಿಹೇವ್ ಮಾಡ್ತು ಇವನ ಕಡೆ ಒಂದು ಬಾಂಡ್ ಇತ್ತು ಇವನ ಕಡೆ ಒಂದು ಬಾಂಡ್ ಇತ್ತು ಇಲ್ಲಿ ಏನಪ್ಪ ಕಾರ್ಬನ್ 1 ಮತ್ತೆ ಕಾರ್ಬನ್ 2 ನಡುವೆ ಒಂದು ಏನಪ್ಪ ಡಬಲ್ ಬಾಂಡ್ ಏನಕ್ಕ ಕ್ರಿಯೇಟ್ ಆಗುತ್ತೆ ಅರ್ಥ ಆಗ್ತಿದೀರಿ ಕಾರ್ಬನ್ 1 ಇಂದ ಹೈಡ್ರೋಜನ್ ಹೋಯ್ತು ಕಾರ್ಬನ್ ಸೆಕೆಂಡ್ ಪೊಸಿಷನ್ ಇದೆ ಏನಪ್ಪ ದಟ್ ಇಸ್ ಗೋಯಿಂಗ್ ಟು ಬಿ ಆಫ್ ಬ್ರೋಮಿನ್ ಏನಪ್ಪ ಎಲಿಮಿನೇಟ್ ಆಯ್ತು ಏನ್ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ ನೋಡೋಣ ಫಸ್ಟ್ ಇದು ನೋಡಮ್ಮ ಏನಪ್ಪ ಕಲರ್ ಅಂತ ಚೇಂಜಿಂಗ್ CH3 CH2 CH2 CH ಡಬಲ್ ಬಾಂಡ್ CH2 ಓಕೆ ಸ್ಯಾಚುರೇಷನ್ ಮತ್ತೆ ನೋಡ್ರಿ ಕಾರ್ಬನ್ ನಾಲ್ಕು ಬಾಂಡ್ ಇದೆಯಾ ಇಲ್ಲಿ 1 2 3 4 1 2 3 4 ಏನಪ್ಪ ಈ ತರ ಏನಪ್ಪ ಕಾಂಪೌಂಡ್ ಬಂತು ಜಸ್ಟ್ ಏನಪ್ಪ ನೇಮ್ ಮಾಡ್ಬಿಡ್ತೀನಿ ಒಂದ್ಸಲ ಏನ್ ನೇಮ್ ಬರ್ತೈತಪ್ಪ ಇದಕ್ಕೆ ಸೇಮ್ ಏನಪ್ಪ ನಂಬರಿಂಗ್ ಏನ್ ಮಾಡ್ತೀನಿ 1 2 3 4 5 ಏನ್ಪಾ ನಂಬರಿಂಗ್ ಏನಪ್ಪ ಈ ತರ ಮಾಡಿದೆ ಏನ್ ಹೆಸರು ಬರ್ತೈತಪ್ಪ ಇದಕ್ಕೆ 1 pentene ಅಂತ ಹೆಸರು ಬರ್ತೈತಪ್ಪ ಏನ್ ಹೆಸರು ಇದಕ್ಕೆ 1 pentene ಅಂತ ಇದರ ಹೆಸರು ಕರೆದೆ ನಾವು ಓಕೆ ಒಂದಕ್ಕೆ ಏನಪ್ಪ ಪ್ರಾಡಕ್ಟ್ ಬಂತು ಅದಕ್ಕೆ ಹೆಸರು ಏನಪ್ಪ ಕೊಟ್ಟೆ ಇಂತ ಪಿಂಕ್ ಕಲರ್ ಬರ್ತಿದೆ ಈಗ ಏನ್ ಮಾಡ್ತೀನಪ್ಪ ಬೇರೆ ಕಲರ್ ತಗೋತಾನೆ ಓಕೆ ಇಟ್ಬಿಟ್ಟಿಕಾಸ ಬ್ಲೂ ಕಲರ್ ಕನ್ಸಿಡರ್ ಮಾಡ್ತೀನಿ ಇಲ್ಲಿ ಏನಪ್ಪ ಸೇಮ್ ಅಗೇನ್ ಮತ್ತೇನಪ್ಪ ನೀವು ಏನ್ ಮಾಡ್ಬೇಕ್ರಿ ಸ್ಟಾರ್ಟಿಂಗ್ ಅಲ್ಲಿ ಏನಪ್ಪ ಇದು ಕನ್ಸಿಡರ್ ಮಾಡಿದ್ರು ಓಕೆ ಫಸ್ಟ್ ಪಿಂಕ್ ಅಲ್ಲಿ ಇದು ಮಾರ್ಕ್ ಮಾಡ್ಬಿಡ್ತೇನೆ ಈಸಿ ಆಗಿ ಓಕೆ ಇಲ್ಲಿ ಕಾರ್ಬನ್ ಇದೆ ಅಲ್ವಾ ಅದಕ್ಕೆ ಪಿಂಕ್ ಅದ್ಗಳಿಂದ ರೌಂಡ್ ಅಪ್ ಮಾಡ್ದೆ ನಾನು ಓಕೆನಾ ಈಗ ಏನಪ್ಪ ಇನ್ನೊಂದು ಬೇರೆ ಕಲರ್ ಇದಕ್ಕೆ ಬೇರೆ ಕಲರ್ ಕನ್ಸಿಡರ್ ಮಾಡಿದೆ ನಾನು ಓಕೆ ಲೆಟ್ ಇಸ್ ಆಫ್ ವೈಟ್ ಕಲರ್ ಓಕೆ ವೈಟ್ ಕಲರ್ ಅಲ್ಲಿ ತಗೊಳಕ್ ಪ್ರಯತ್ನ ಮಾಡಿ ಓಕೆ ತಗೊಂಡ ವೈಟ್ ಕಲರ್ ಸೇಮ್ ಅಗೇನ್ ಇಲ್ಲಿ ಏನ್ ಮಾಡ್ತೀರಪ್ಪ ಅಂತ ಹೇಳಿದ್ರೆ ಬೀಟಾ ಪೊಸಿಷನ್ ಇದೆಯಾ ಇಲ್ಲಿ ಕೂಡ ಏನಪ್ಪ ಹೈಡ್ರೋಜನ್ ಐತಿ ಇಲ್ಲಿ ಕೂಡ ಏನಪ್ಪ ಒಂದು ಹೈಡ್ರೋಜನ್ ಐತಿ ಓಕೆ ಈ ಆಸಿಡಿಕ್ ಹೈಡ್ರೋಜನ್ ಕೂಡ ಏನಪ್ಪ ನಾನು ರಿಮೂವ್ ಮಾಡ್ತೀನಿ ಗೊತ್ತಾಗ್ತಿದೆ ರೀ ಈ ಎರಡು ಹೈಡ್ರೋಜನ್ ಅದಾವ ಇಲ್ಲಿ ಏನಪ್ಪ ನನ್ನ ಕಡೆ ಎರಡು ಹೈಡ್ರೋಜನ್ ಏನಪ್ಪ ಐದವ ಓಕೆ ಒಂದ್ ಸೆಕೆಂಡ್ ರಬ್ ಮಾಡ್ಬಿಡ್ತೀನಿ ಅದನ್ನ ನೀವು ಅಬ್ಸರ್ವೇಷನ್ ಕ್ಲಿಯರ್ ಗೊತ್ತಾಗುತ್ತೆ ಓಕೆ ಇಲ್ಲಿ ಏನಪ್ಪ ಸಿ ಎಚ್ ಅಂತ ಬರ್ತದ ಓಕೆ ಆ ಸಿ ಎಚ್ ಪೊಸಿಷನ್ ಏನಪ್ಪ ಬ್ಲೂ ಕಲರ್ ಕ್ಲಿಯರ್ ಐತ್ರಿ ಈ ಬೀಟಾ ಪೊಸಿಷನ್ ಎರಡು ಸಿ ಎಚ್ 2 ಇದೆಯಾ ನೋ ಪ್ರಾಬ್ಲಮ್ ಓಕೆ ಈಗ ಏನ್ ಮಾಡ್ತೈತಪ್ಪ ಈ ಬೇಸ್ ಇದೇನಪ್ಪ ಓ ಎಚ್ ಇದೆಯಲ್ಲ ಈ ಓ ಎಚ್ ಏನ್ ಮಾಡ್ತೈತಪ್ಪ ಅಂತ ಹೇಳಿದ್ರೆ ಈ ಆಸಿಡಿಕ್ ಹೆಸರು ಏನ್ ಮಾಡ್ತೈತಪ್ಪ ವಾಟರ್ ಆಗಿ ಏನ್ ಮಾಡ ಎಲಿಮಿನೇಟ್ ಮಾಡ್ಕೊಂಡು ಹೋಗ್ಬಿಡುತ್ತೆ ಗೊತ್ತಾದ್ರ ಈ ಓ ಎಚ್ ಈ ಹೆಚ್ ಜೊತೆ ಏನಪ್ಪ ರಿಯಾಕ್ಟ್ ಮಾಡಿ ಹೋಯ್ತು ಈ ನಾರ್ಮಲ್ ಏನಿದೆಯಲ್ಲ ಇದೇ ಇರ್ತೈತಿ ಓಕೆ ಈ ತರ ಬಂತು ಮತ್ತೇನಪ್ಪ ಬೀಟಾ ಪೊಸಿಷನ್ ಅದು ಬ್ರೋಮಿನ್ ಏನಪ್ಪ ಎಲಿಮಿನೇಟ್ ಆಗ್ಬಿಡ್ತು
ಯಾಕಂದ್ರೆ ಅದು ಲೀವಿಂಗ್ ತರ ಗ್ರೂಪ್ ತರ ಇರುತ್ತೆ ಕೆಲಸ ಮಾಡುತ್ತೆ ಈಗ ನೋಡಿ ಪ್ರಾಡಕ್ಟ್ ಯಾವ ತರ ಫಾರ್ಮೇಷನ್ ಆಗುತ್ತೆ CH3 CH2 CH ಡಬಲ್ ಬಾಂಡ್ CH CH3 ಫಾರ್ಮೇಷನ್ ಆಯ್ತಾ ಈ ತರ ಏನಪ್ಪಾ ಫಾರ್ಮೇಷನ್ ಆಯ್ತು ಹೆಸರು ಏನಪ್ಪಾ ಇದರದ್ದು ನಂಬರಿಂಗ್ ಮಾಡೋದು ಓಕೆ ನಂಬರಿಂಗ್ ಯಾವ ತರ ಮಾಡ್ತೀರಿ ಸೇಮ್ ಅಗೇನ್ 1 2 3 4 5 ಆಯ್ತಪ್ಪಾ 5 ಆಯ್ತಂದ್ರೆ ಪೆಂಟಿನ್ ಏನಪ್ಪಾ ಪೆಂಟ್ ಬರ್ತೈತಿ ಅಂದ್ರೆ ಸೆಕೆಂಡ್ ಕಾರ್ಬನ್ ಏನಪ್ಪಾ ಡಬಲ್ ಬಾಂಡ್ ಅಟ್ಯಾಚ್ ಇದಕ್ಕೆ ಏನ್ ಹೇಳ್ತೀನಿ ನಾನು 2 pentene ಅಂತ ಕರಿತೀನಿ ಐ ಕಾಲ್ ಇಟ್ ಆಸ್ 2 pentene ಓಕೆ ನಮ್ಗೆ ಏನಪ್ಪಾ ಆಲ್ರೆಡಿ ಹೇಳಿದಾಗ ಏನಪ್ಪಾ ಸೆಟ್ಸ್ ಆಫ್ ರೂಲ್ ಅಲ್ಲಿ ಅಥವಾ ಬೀಟಾ ಎಲಿಮಿನೇಷನ್ ಏನ್ ಬರ್ತೈತಪ್ಪ ಎರಡು ಟೈಪ್ ಆಫ್ ಏನಪ್ಪಾ ಪ್ರಾಡಕ್ಟ್ ಬರ್ತಾವ ಒಂದು ಅಲ್ಕೀನ್ ಬರ್ತೈತೆ ಡೆಫಿನೆಟ್ಲಿ ಇಲ್ಲಿನೂ ಅಲ್ಕೀನ್ ಬಂದೈತಿ ಇಲ್ಲಿನೂ ಅಲ್ಕೀನ್ ಬಂದೈತಿ ಬಟ್ ಯಾವುದು ಮೇಜರ್ ಯಾವುದು ಮೈನರ್ ಕನ್ಸಿಡರ್ ಮಾಡಬೇಕಾಗ್ತೈತಿ ಅಕಾರ್ಡಿಂಗ್ ಟು ದ ಸೆಟ್ಸ್ ಆಫ್ ರೂಲ್ ಏನ್ ಹೇಳ್ತಾರಪ್ಪ ಬೀಟಾ ಪೊಸಿಷನ್ ಅಲ್ಲಿ ಎಲ್ಲಿ ಜಾಸ್ತಿ ಬೀಟಾ ಹೈಡ್ರೋಜನ್ ಇರ್ತಾವ ಅದಕ್ಕೆ ಏನ್ ಕರಿತೇನಪ್ಪ ಅವನು ಈ ಕನ್ಸಿಡರ್ ಇಟ್ ಆಸ್ ಆಫ್ ಅ ಮೇಜರ್ ಪ್ರಾಡಕ್ಟ್ ಅಂತ ಕರಿತೇವೆ ಇಲ್ಲಿ ನೋಡ್ರಿ ಅಬ್ಸರ್ವ್ ಮಾಡಿದಾಗ ಏನಪ್ಪ ಈ ಕಡೆ ಎಷ್ಟು ಬೀಟಾ ಹೈಡ್ರೋಜನ್ ಅದಪ್ಪ 3 ಅದಾವ ಇಲ್ಲಿ ಎಷ್ಟು ಬೀಟಾ ಹೈಡ್ರೋಜನ್ ಅದಪ್ಪ 2 ಬೀಟಾ ಹೈಡ್ರೋಜನ್ ಅಂದ್ರೆ ಯಾವುದು ಮೆಜಾರಿಟಿ ಡೆಫಿನೆಟ್ಲಿ ಯಾವುದು ಜಾಸ್ತಿ ಬೀಟಾ ಹೈಡ್ರೋಜನ್ ಇರ್ತಲ್ಲ ಅದಕ್ಕೆ ಏನ್ ಕನ್ಸಿಡರ್ ಮಾಡ್ತೀವಿ ಅದಕ್ಕೆ ವಿ ಕನ್ಸಿಡರ್ ಇಟ್ ಆಸ್ ಆಫ್ ಮೇಜರ್ ಪ್ರಾಡಕ್ಟ್ ಇದಕ್ಕೆ ಏನ್ ಕರಿತೀನಪ್ಪ ನಾನು ಮೇಜರ್ ಪ್ರಾಡಕ್ಟ್ ಅಂತ ಕರಿತೀನಿ ಇದು ಮೇಜರ್ ಇದು ಏನಾಗುತ್ತೆ ಡೆಫಿನೆಟ್ಲಿ ಇದು ಯುವರ್ ಮೈನರ್ ಪ್ರಾಡಕ್ಟ್ ಆಗಿರುವ ಫಾರ್ಮೇಷನ್ ಆಗುತ್ತೆ ಓಕೆ ವೆರಿ ಈಸಿ ಒನ್ ಓಕೆ ಅರ್ಥ ಆಗಿದೆ ಕಾಣ್ತೈತೆ ಈ ತರ ಏನಪ್ಪ ಸೆಟ್ಸ್ ಆಫ್ ರೂಲ್ ಅಲ್ಲಿ ಏನಪ್ಪ ಸೆಟ್ಸ್ ಆಫ್ ಏನಪ್ಪ ರೂಲ್ ಅಲ್ಲಿ ಏನಪ್ಪ ಈ ತರ ಪ್ರಾಡಕ್ಟ್ ಏನಪ್ಪ ಫಾರ್ಮೇಷನ್ ಆಗ್ತಾವ ಓಕೆ ಓಕೆ ನೆಕ್ಸ್ಟ್ ಏನಪ್ಪ ಟೈಪ್ಸ್ ಆಫ್ ಏನಪ್ಪ ಬೀಟಾ ಎಲಿಮಿನೇಷನ್ಸ್ ಅಂತ ರಿಯಾಕ್ಷನ್ಸ್ ಏನಪ್ಪ ಬರ್ತಾವ ಯಾವ ಬರ್ತಾವ ರೀ ಎಲಿಮಿನೇಷನ್ಸ್ ಅಲ್ಲಿ ಮೂರ್ ಟೈಪ್ ಆಲ್ಫಾ ಬೀಟಾ ಗಾಮಾ ಮತ್ತೆ ಬೀಟಾ ಟೈಪ್ಸ್ ಬೀಟಾ ಎಲಿಮಿನೇಷನ್ ಅಲ್ಲಿ ಮತ್ತೆ ಏನಪ್ಪ ಈ ತರ 4 ಟೈಪ್ಸ್ ಏನಪ್ಪ ಎಲಿಮಿನೇಷನ್ ಟೈಪ್ಸ್ ಆಫ್ ರಿಯಾಕ್ಷನ್ ಬರ್ತಿದಕ್ಕೆ ಓಕೆ ಯಾವ ಬೀಟಾ ಎಲಿಮಿನೇಷನ್ ಬರ್ತಾ ಅಂತ ಹೇಳಿದ್ರೆ ಒಂದಕ್ಕೆ ಏನು ಕರಿತೀವಿ ನಾವು ಈವನ್ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ ಇದಕ್ಕೆ ಏನು ಕರಿತೀವಿ ನಾವು ಈವನ್ ಎಲಿಮಿನೇಷನ್ ರಿಯಾಕ್ಷನ್ ನೆಕ್ಸ್ಟ್ ಏನಪ್ಪ ಇದಕ್ಕೆ E2 ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ ನೆಕ್ಸ್ಟ್ ಏನಪ್ಪ ಇದಕ್ಕೆ E1 CB ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ ಲಾಸ್ಟ್ ಒಂದು ಇದಕ್ಕೆ ಏನು ಕರಿತೀವಿ ನಾವು EI ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ ಆಲ್ರೆಡಿ ಇವರು ಕಲ್ತಂಗ ಏನಪ್ಪ SN1 SN2 SNGP ಮತ್ತೆ SNI ಇದ್ದಂಗೆ ಓಕೆನಾ ಏನಪ್ಪ E1 ರಿಯಾಕ್ಷನ್ ಅಂದ್ರೆ ಏನು ಯೂನಿಮಾಲಿಕ್ಯುಲರ್ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ ಇದಕ್ಕೆ E1 ಅಂದ್ರೆ ಏನಪ್ಪ ಇದೇನಪ್ಪ ಮಾಲಿಕ್ಯುಲಾರಿಟಿ ಏನಪ್ಪ ಇಂಡಿಕೇಟ್ ಮಾಡ್ತೈತಿ ಯೂನಿಮಾಲಿಕ್ಯುಲರ್ ಎಲಿಮಿನೇಷನ್ ರಿಯಾಕ್ಷನ್ ನೆಕ್ಸ್ಟ್ E2 ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ ಬೈ ಮಾಲಿಕ್ಯುಲರ್ ಎಲಿಮಿನೇಷನ್ ರಿಯಾಕ್ಷನ್ E2 ಅಂದ್ರೆ ಏನಪ್ಪ ಬೈ ಮಾಲಿಕ್ಯುಲರ್ ಎಲಿಮಿನೇಷನ್ ರಿಯಾಕ್ಷನ್ ನೆಕ್ಸ್ಟ್ E1 CB ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ ಕಾಂಜುಗೇಟ್ ಬೇಸ್ ಯೂನಿಮಾಲಿಕ್ಯುಲರ್ ಎಲಿಮಿನೇಷನ್ ರಿಯಾಕ್ಷನ್ ಏನಪ್ಪ E1 CB ಅಂದ್ರೆ ಕಾಂಜುಗೇಟ್ ಬೇಸ್ ಯೂನಿಮಾಲಿಕ್ಯುಲರ್ ಎಲಿಮಿನೇಷನ್ ರಿಯಾಕ್ಷನ್ E1 CB ಅಂತ ಅದಕ್ಕೆ ಕರಿತೀವಿ ನೆಕ್ಸ್ಟ್ ಏನಪ್ಪ EI ಅಂದ್ರೆ ಏನಪ್ಪ ಇಂಟರ್ನಲ್ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ ಇದಕ್ಕೆ ಏನು ಕರಿತೀವಿ ನಾವು ಇಂಟರ್ನಲ್ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಇದಕ್ಕೆ ಹೆಸರು ಅಂತ ಏನಪ್ಪ ಇದಕ್ಕೆ ಕರಿತೀವಿ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಈವನ್ ಮೆಕ್ಯಾನಿಸಮ್ ಅಂತ ಬರ್ತೈತಪ್ಪ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಏನು ಕರಿತೀವಿ ನಾವು ಈವನ್ ಮೆಕ್ಯಾನಿಸಮ್ ಅಂತ ಹೇಳ್ತಿದ್ರಪ್ಪ ಏನ್ ಸರ್ ಈವನ್ ಮೆಕ್ಯಾನಿಸಮ್ ಅಂತ ಹೇಳಿದ್ರೆ ಈವನ್ ಅಂದ್ರೆ ಏನಪ್ಪ ಅಂದ್ರೆ ಗೊತ್ತಿರಬಹುದು ಅದಕ್ಕೆ ಏನಪ್ಪ ಯೂನಿಮಾಲಿಕ್ಯುಲರ್ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ ಇದಕ್ಕೆ ಏನ್ ಕರಿತೀವಿ ನಾವು ಯೂನಿಮಾಲಿಕ್ಯುಲರ್ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ ಯಾವ ತರ ರಿಯಾಕ್ಷನ್ ಫಾರ್ಮೇಷನ್ ಆಗುತ್ತಾ ಲೆಟ್ಸ್ ಸಿ ಬೇಸಿಕ್ ಕಂಡೀಷನ್ ನಮ್ಗೆ ಗೊತ್ತಿರ್ಬೇಕಪ್ಪ ಫಸ್ಟ್ ಏನ್ ಇರ್ಬೇಕಪ್ಪ ವಿ ಮಸ್ಟ್ ಕಂಟೈನ್ ಏನ್ ಇರ್ಬೇಕ್ರಿ ಬೇಸಿಕ್ ಕಂಡೀಷನ್ಸ್ ಆಲ್ರೆಡಿ ಹೇಳಿದಾಗ ಏನಪ್ಪ ಒಂದು ಹಾಲೋಜನ್ ಇರಬೇಕು ಅರ್ಧ ಆಗ್ತಿದೆಯಾ ಹಾಲೋಜನ್ ಇರಬೇಕು ಮತ್ತೆ ಏನಪ್ಪ ಆಸಿಡಿಕ್ ಹೈಡ್ರೋಜನ್ ಇರಬೇಕು ಅರ್ಧ ಆಗ್ತಿದ್ಯಾ ರೀ ಆಸಿಡಿಕ್ ಹೈಡ್ರೋಜನ್ ಏನಪ್ಪ ಅದಕ್ಕೆ ಇರ್ಬೇಕಾಗ್ತದೆ ಮತ್ತೆ ಅಗೇನ್ ವಾಪಸ್ ಹೋಗ್ತೀರಾ ನೀವು ಅಲ್ಫಾ ಓಕೆ ಅಲ್ಫಾ ಪೊಸಿಷನ್ ಇದೆಯಾ ಇದೀಗೇನಪ್ಪ ಅಲ್ಫಾ ಕಾರ್ಬನ್ ಇದೀಗೇನಪ್ಪ ಬೀಟಾ ಕಾರ್ಬನ್ ಮತ್ತೆ ಬೀಟಾ ಕಾರ್ಬನ್ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗಿರ್ಬೋದು ಎಸ್ ಬೀಟಾ ಕಾರ್ಬನ್ ಬೆಸ್ಟ್ ಬೀಟಾ ಹೈಡ್ರೋಜನ್ ಅಪ್ಪ ಇದಕ್ಕೆ ಎಲ್ಲಾ ಕಾರ್ಬನ್ ಅಲ್ಲಿ ಎಷ್ಟು ಬೀಟಾ ಹೈಡ್ರೋಜನ್ ಅದಪ್ಪ ಎಲ್ಲಾ ಕಡೆ ಎಷ್ಟು ಅದಾವ ರೀ ಮೂರ್ ಏನಪ್ಪ ಬೀಟಾ ಹೈಡ್ರೋಜನ್ ಸೇರಲಿ ಏನಪ್ಪ ಅಲ್ಲಿ ಪೊಸಿಷನ್ ಅದಾವ ಎಲ್ಲಾ ಕಡೆ ಏನದಪ್ಪ ಮೂರ್ ಏನಪ್ಪ ಬೀಟಾ ಪೊಸಿಷನ್ ಏನಪ್ಪ ಪೊಸಿಷನ್ ಅದಾವ ಓಕೆನಾ ಇಲ್ಲಿ ಎರಡು ಏನಪ್ಪ ಈವನ್ ಮೆಕ್ಯಾನಿಸಮ್ ಏನಾಗುತ್ತಪ್ಪ ಅಂದ್ರೆ ಎರಡು ಸ್ಟೆಪ್ ಅಲ್ಲಿ ಏನಪ್ಪ ಮೂವ್ ಫಾರ್ವರ್ಡ್ ಏನಪ್ಪ ರಿಯಾಕ್ಷನ್ ಆಗುತ್ತೆ ಏನಪ್ಪ ಎಷ್ಟು ಸ್ಟೆಪ್ ಅಲ್ಲಿ ಆಗ್ತಿದೆ ರಿಯಾಕ್ಷನ್ ಎರಡು ಸ್ಟೆಪ್ ಅಲ್ಲಿ ಏನಪ್ಪ ಈ ರಿಯಾಕ್ಷನ್ ಆಗುತ್ತೆ ಇಟ್ ಈಸ್ ಸಿಮಿಲರ್ ಟು ದ SN1 ಮೆಕ್ಯಾನಿಸಮ್ ಅಂತ ಹೇಳ್ತಾರಪ್ಪ ಯಾರು ಯಾವ್ದಕ್ಕೆ ರಿಯಾಕ್ಷನ್ ಸಿಮಿಲರ್ ಅಂತ ಹೇಳ್ತಾರೆ ಇದಕ್ಕೆ SN1 ಅಂದ್ರೆ ಏನಪ್ಪ ಯೂನಿಮಾಲಿಕ್ಯುಲರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನಿಮ್ಗೆ SN1 ನೆನಪಿದ್ರೆ ಏನಪ್ಪ ಹೇಳ್ಬೋದು ನೀವು ಓಕೆ ಇದು ಕೂಡ ಏನಪ್ಪ E1 ರಿಯಾಕ್ಷನ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ SN1 ತರ ಏನಪ್ಪ ಮಾಡ್ತಿದ್ದಪ್ಪ ರಿಯಾಕ್ಟ್ ಮಾಡ್ತೀವಿ ನಿಮ್ಗೆ ಗೊತ್ತಿರಬಹುದು SN1 ಅಲ್ಲಿ ಏನಪ್ಪ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ ಆಗುತ್ತೆ ಅಂದ್ರೆ ಒಂದೇ ಸ್ಟೆಪ್ ಅಲ್ಲಿ ಏನಪ್ಪ ಎರಡು ಸ್ಟೆಪ್ ಅಲ್ಲಿ ಏನಪ್ಪ ಈ ರಿಯಾಕ್ಷನ್ ಏನಪ್ಪ ಆಗುತ್ತೆ
ಅಂದ್ರೆ ಒಂದು ಎಕ್ಸಾಂಪಲ್ ಏನಾಗುತ್ತಪ್ಪ ಅಂದ್ರೆ ದೇರ್ ಇಸ್ ಫಾರ್ಮೇಷನ್ ಆಫ್ ಕಾರ್ಬೋ ಕ್ಯಾಟಯನ್ ಏನಪ್ಪ ಜನರೇಟ್ ಆಗುತ್ತೆ ಓಕೆ ಸಿಮಿಲರ್ಲಿ ಈವನ್ ಮೆಕಾನಿಸಂ ಅಲ್ಲಿ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ಸ್ಟೆಪ್ ಏನಂತಂದ್ರೆ ಫಾರ್ಮೇಷನ್ ಆಫ್ ಕಾರ್ಬೋ ಕ್ಯಾಟಯನ್ ಓಕೆ ಅಂದ್ರೆ ಈ ಸ್ಟೆಪ್ ಏನಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ಏನಾಗುತ್ತಪ್ಪ ಕಾರ್ಬೋ ಕ್ಯಾಟಯನ್ ಏನಪ್ಪ ಫಾರ್ಮೇಷನ್ ಆಗುತ್ತೆ ಅಕಸ್ಮಾತ್ ಕಾರ್ಬೋ ಕ್ಯಾಟಯನ್ ಫಾರ್ಮೇಷನ್ ತೋರಿಸಿದ್ರೆ ಈ ತರ ಏನಪ್ಪ ನಾವು ತೋರಿಸಬಹುದು ಗೊತ್ತಿರಬಹುದು ಇದಕ್ಕೆ ಏನು ಫಾರ್ಮೇಷನ್ ಆಗ್ತಿದ್ರಿ ಪ್ಲೇನಾರ್ ಸ್ಟ್ರಕ್ಚರ್ ಏನಪ್ಪ ಫಾರ್ಮೇಷನ್ ಆಗುತ್ತೆ ಹೈಡ್ರೋಜನ್ ಏನಪ್ಪ ಯಾವುದೋ ಒಂದು ಆಸಿಡಿಕ್ ಹೈಡ್ರೋಜನ್ ಏನ್ ಮಾಡ್ಬೇಕಾಗ್ತಿತ್ತು ನೀವು ರಿಮೂವ್ ಮಾಡ್ಬೇಕಾಗ್ತದೆ ಈ ಬೀಟಾ ಪೊಸಿಷನ್ ಮಾಡ್ರಿ ಈ ಬೀಟಾ ಪೊಸಿಷನ್ ಅದು ಮಾಡ್ರಿ ಏನಪ್ಪ ಯು ಆರ್ ಟೋಟಲಿ ಹ್ಯಾವಿಂಗ್ ತ್ರೀ ಬೀಟಾ ಪೊಸಿಷನ್ ನಿಮ್ ಕಡೆ ಏನಪ್ಪ ಟೋಟಲ್ ಎಷ್ಟಾದ ಬೀಟಾ ಪೊಸಿಷನ್ ಮೂರು ಬೀಟಾ ಪೊಸಿಷನ್ ಅದಾವ ಹೌದಾ ಮೂರು ಏನಪ್ಪ ಬೀಟಾ ಕಾರ್ಬನ್ಸ್ ಅದಾವ ಯಾವ್ದಾದ್ರು ಒಂದು ಬೀಟಾ ಪೊಸಿಷನ್ ಏನಪ್ಪ ಒಂದು ಹೈಡ್ರೋಜನ್ ಏನಪ್ಪ ನೀವು ರಿಮೂವ್ ಮಾಡ್ಬೇಕು ಯಾವ್ದಾದ್ರು ಕೂಡ ಏನಪ್ಪ ಒಂದು ಬೀಟಾ ಪೊಸಿಷನ್ ಏನಪ್ಪ ರಿಮೂವ್ ಏನಪ್ಪ ಮಾಡ್ಬೇಕಾಗ್ತೈತಿ ಓಕೆ ಇಲ್ಲಿ ಏನಪ್ಪ ಲೀವಿಂಗ್ ಗ್ರೂಪ್ ಆಯ್ತು ಲೀವಬಿಲಿಟಿ ಆಗ್ಬಿಡುತ್ತೆ ಲೀವಿಂಗ್ ಗ್ರೂಪ್ ಅಲ್ಲಿ ಫಾರ್ಮೇಷನ್ ಆಯ್ತಿದೆ ಓಕೆ ಇಲ್ಲಿ ಏನಪ್ಪ ಅಟ್ಯಾಕ್ ಆಫ್ ದ ನ್ಯೂಕ್ಲಿಯೋಫೈಲ್ ಈ ನ್ಯೂಕ್ಲಿಯೋಫೈಲ್ ಏನ್ ಮಾಡ್ತೈತಪ್ಪ ಅಟ್ಯಾಕ್ ಮಾಡ್ತೈತಿ ಓಕೆ ಈ ನ್ಯೂಕ್ಲಿಯೋಫೈಲ್ ಏನಪ್ಪ ಅಟ್ಯಾಕ್ ಮಾಡ್ಕೊಂಡು ಏನ್ ರಿಮೂವ್ ಮಾಡ್ತೈತಿ ಒಂದು ಬೀಟಾ ಹೈಡ್ರೋಜನ್ ಏನಪ್ಪ ರಿಮೂವ್ ಮಾಡ್ತೈತಿ ಓಕೆ ಬೀಟಾ ಹೈಡ್ರೋಜನ್ ಏನಪ್ಪ ಒಂದು ರಿಮೂವ್ ಏನಪ್ಪ ಮಾಡ್ತೈತಿ ಓಕೆನಾ ಇಲ್ಲಿ ಬೀಟಾ ಹೈಡ್ರೋಜನ್ ಯಾವ್ದಪ್ಪ ಇಲ್ಲಿ ಲೆಟ್ ಮೀ ಕನ್ಸಿಡರ್ ದಿಸ್ ಒನ್ ಓಕೆ ಇಲ್ಲಿ ಬೀಟಾ ಹೈಡ್ರೋಜನ್ ಏನಪ್ಪ ಈ ಬೀಟಾ ಹೈಡ್ರೋಜನ್ ಏನಪ್ಪ ರಿಮೂವ್ ಮಾಡ್ಕೊಂಡು ಹೋಗ್ತೀನಿ ಇಲ್ಲಿ ಒಂದು ಬೀಟಾ ಹೈಡ್ರೋಜನ್ ಐತಿ ಏನಪ್ಪ ಬೀಟಾ ಹೈಡ್ರೋಜನ್ ಇನ್ ದ ಫಾರ್ಮೇಷನ್ ಆಫ್ ವಾಟರ್ ಆಗಿರಪ್ಪ ಫಾರ್ಮೇಷನ್ ಆಯ್ತು ಓಕೆ ಪ್ರಾಡಕ್ಟ್ ಏನ್ ಮಾಡ್ತೈತಿ ಅಬ್ಸರ್ವ್ ಮಾಡ್ರಿ ಓಕೆ ಪ್ರಾಡಕ್ಟ್ ಏನ್ ಬರ್ತೈತ್ರಿ ಇಟ್ ಈಸ್ ಗೋಯಿಂಗ್ ಟು ಬಿ ಲೈಕ್ ದಿಸ್ ಓಕೆ ಡಬಲ್ ಬಾಂಡ್ ಸಿ ಎಚ್ ಟು ಸಿ ಎಸ್ ತ್ರೀ ಸಿ ಎಸ್ ತ್ರೀ ಪ್ರಾಡಕ್ಟ್ ಇದೇರಿ ಈ ತರ ಏನಪ್ಪ ಕಾಂಪೌಂಡ್ ಏನಪ್ಪ ಫಾರ್ಮೇಷನ್ ಆಗುತ್ತೆ ಈ ತರ ಏನಪ್ಪ ಕಾಂಪೌಂಡ್ ಏನಪ್ಪ ಫಾರ್ಮೇಷನ್ ಆಗುತ್ತೆ ಯಾಕೆ ಮೇಜರ್ ಮೈನರ್ ಇಲ್ಲಿ ಬರುವುದಿಲ್ಲ ಅಂತ ಹೇಳಿದ್ರೆ ಎಲ್ಲಾ ಕಡೆ ಏನಪ್ಪ ಸೇಮ್ ಈಕ್ವಲೆಂಟ್ ಏನಪ್ಪಂತದ್ದು ಟರ್ಷರಿ ಆಲ್ಕಲ್ ಹ್ಯಾಲೈಡ್ ಇರೋದ್ರಿಂದ ಸೇಮ್ ಬೀಟಾ ಹೈಡ್ರೋಜನ್ ಇರ್ತಾವ ಅದಕ್ಕೆ ಇಲ್ಲಿ ಮೇಜರ್ ಮೈನರ್ ಅಂತ ಏನಪ್ಪ ಗೋಜ್ ಅಂತ ಇರೋದಿಲ್ಲ ಓಕೆ ಮತ್ತೆ ಇಲ್ಲಿ ಕನ್ಫ್ಯೂಷನ್ ಏನಪ್ಪ ಪಾರ್ಟ್ ಏನಪ್ಪ ಇಲ್ಲಿ ಇರಂಗಿಲ್ಲ ಓಕೆ ಕ್ಲಿಯರ್ ಆಗಿದೆ ಕಾಣ್ತೈತಿ ಓಕೆ ಕೆಲವು ಕಂಡೀಷನ್ಸ್ ಏನಪ್ಪ ಬರ್ಬಿಡ್ತಾರೆ ಓಕೆ ಏನೇನು ಕಾನ್ಸಿಕ್ವೆನ್ಸಸ್ ಫಾರ್ಮೇಷನ್ ಆಗ್ತೈತಿ ಇಲ್ಲಿ ಏನೇನು ಅಬ್ಸರ್ವೇಷನ್ ಇದೆ ಇಲ್ಲಿ ನೋಡಬೇಕು ಒಂದೊಂದು ಯೂನಿಮಾಲಿಕ್ಯುಲರ್ ಟೈಪ್ ಆಫ್ ರಿಯಾಕ್ಷನ್ ಇಟ್ ಈಸ್ ಯೂನಿಮಾಲಿಕ್ಯುಲರ್ ಮಾಲಿಕ್ಯುಲರ್ ಟೈಪ್ ಆಫ್ ರಿಯಾಕ್ಷನ್ ಯೂನಿಮಾಲಿಕ್ಯುಲರ್ ಟೈಪ್ ಅಂದ್ರೆ ಇದು ಯೂನಿಮಾಲಿಕ್ಯುಲರ್ ಮಾಲಿಕ್ಯುಲರ್ ಎಷ್ಟು ಇರ್ತೈತಪ್ಪ ಆರ್ಡರ್ ಮಾಲಿಕ್ಯುಲರ್ ಕೇಳಿದ್ರಪ್ಪ ಓನ್ಲಿ ಒನ್ ಓಕೆ ನೆಕ್ಸ್ಟ್ ಇಲ್ಲಿ ಏನಪ್ಪ ಇಂಟರ್ಮೀಡಿಯೇಟ್ ಏನಪ್ಪ ಫಾರ್ಮೇಷನ್ ಆಗುತ್ತೆ ಯಾವ ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಆಗುತ್ತೆ ಇಲ್ಲಿ ಇಲ್ಲಿ ಏನಪ್ಪ ಕಾರ್ಬೋ ಕ್ಯಾಟಯನ್ ಈಸ್ ಜನರೇಟೆಡ್ ಇಲ್ಲಿ ಏನಪ್ಪ ಕಾರ್ಬೋ ಕ್ಯಾಟಯನ್ ಏನಪ್ಪ ಫಾರ್ಮೇಷನ್ ಆಗುತ್ತೆ ಇಲ್ಲಿ ಏನು ಫಾರ್ಮೇಷನ್ ಆಗುತ್ತೆ ರೀ ಕಾರ್ಬೋ ಕ್ಯಾಟಯನ್ ಏನಪ್ಪ ಫಾರ್ಮೇಷನ್ ಆಗುತ್ತೆ ಮತ್ತೇನ್ ಬೇಕಾಗುತ್ತಪ್ಪ ಇಲ್ಲಿ ಓಕೆ ದ ಏನಪ್ಪ ರೇಟ್ ಎದ್ರ ಮೇಲೆ ಡಿಪೆಂಡ್ ಇರ್ತೈತಪ್ಪ ದ ರೇಟ್ ಈಸ್ ಡೈರೆಕ್ಟ್ಲಿ ಡಿಪೆಂಡ್ ಆನ್ ದ ರೇಟ್ ಈಸ್ ಡೈರೆಕ್ಟ್ಲಿ ಡಿಪೆಂಡ್ ಆನ್ ದ ಸಬ್ಸ್ಟ್ರೇಟ್ ನಾಟ್ ಆನ್ ದ ನ್ಯೂಕ್ಲಿಯೋಫೈಲ್ ಓಕೆ ಎದ್ರ ಮೇಲೆ ಡಿಪೆಂಡ್ ಇರ್ತೈತಪ್ಪ ಇದು ಸಬ್ಸ್ಟ್ರೇಟ್ ಮೇಲೆ ಏನಪ್ಪ ಈ ರಿಯಾಕ್ಷನ್ ಏನಪ್ಪ ಡಿಪೆಂಡ್ ಇರ್ತೈತಿ ಮತ್ತೆ ನಿಮಗೆ ಬೇಸಿಕ್ ಗೊತ್ತಿರ್ತೈತಿ ಪೋಲಾರ್ ಏನಪ್ಪ ಪೋಲಾರ್ ಏನಪ್ಪ ಪೋಲಾರ್ ಪ್ರೋಟೀನ್ ಏನಪ್ಪ ಸಾಲ್ವೆಂಟ್ ಏನಪ್ಪ ಬೇಕಾಗಿರ್ತೈತಿ ವಿ ಆಲ್ರೆಡಿ ನೋ ದಿಸ್ ಒನ್ ಓಕೆ ನಿಮಗೆ ಇದು ಬೇಸಿಕ್ ಏನಪ್ಪ ಗೊತ್ತೈತಿ ಇದೇನಪ್ಪ ಅಬ್ಸರ್ವೇಷನ್ ಏನಪ್ಪ ಆಗಿರ್ತಾವೆ ಈ ರಿಯಾಕ್ಷನ್ಗೆ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಹ್ಯಾಲೋಲ್ಕೇನ್ಸ್ ರಿಯಾಕ್ಷನ್ ಜೊತೆ ಮತ್ತೆ ಯಾರಿಗೆ ಎಲಿಮೆಂಟ್ಸ್ ರಿಯಾಕ್ಷನ್ ಮಾಡ್ತಾ ಅಂತ ಹೇಳಿದ್ರೆ ಇದೇನ್ ಮಾಡ್ತೈತಪ್ಪ ಇಟ್ಸ್ ಗೋ ಟು ರಿಯಾಕ್ಟ್ ವಿತ್ ಸಮ್ ಮೆಟಲ್ಸ್ ಇದೇನ್ ಮಾಡ್ತದೆ ಸಮ್ ಮೆಟಲ್ಸ್ ಕೂಡ ಜೊತೆ ಏನಪ್ಪ ರಿಯಾಕ್ಟ್ ಮಾಡ್ತೈತಿ ದ ಮೋಸ್ಟ್ ಆರ್ಗ್ಯಾನಿಕ್ ಕ್ಲೋರೈಡ್ಸ್ ಬ್ರೋಮೈಡ್ಸ್ ಅಂಡ್ ಅಯೋಡೈಡ್ಸ್ ಏನಪ್ಪ ಕ್ಲೋರೈಡ್ಸ್ ಇರ್ಬೋದು ಬ್ರೋಮೈಡ್ಸ್ ಇರ್ಬೋದು ಏನಪ್ಪ ಅಯೋಡೈಡ್ಸ್ ಇರ್ಬೋದು ರಿಯಾಕ್ಟ್ ವಿತ್ ಸರ್ಟನ್ ಮೆಟಲ್ಸ್ ಓಕೆ ಕೆಲವು ಮೆಟಲ್ ಜೊತೆ ಏನಪ್ಪ ಮೆಟಲ್ ಕಾಂಪೌಂಡ್ ಜೊತೆ ಏನಪ್ಪ ರಿಯಾಕ್ಟ್ ಮಾಡ್ತಾವ ಅಲ್ಲಿ ಏನ್ ಇರ್ತೈತಿ ರೀ ಅಲ್ಲಿ ಏನಪ್ಪ ಎಂತ ಬಾಂಡ್ ಫಾರ್ಮೇಷನ್ ಮಾಡ್ತಾವ ರೀ ಕಾರ್ಬನ್ ಮೆಟಲ್ ಏನಪ್ಪ ಬಾಂಡ್ ಫಾರ್ಮೇಷನ್ ಮಾಡ್ತೈತಪ್ಪ ಯಾವ ಮೆಟಲ್ ಫಾರ್ಮೇಷನ್ ಮಾಡ್ತೈತಿ ಕಾರ್ಬನ್ ಮತ್ತೆ ಏನಪ್ಪ ಮೆಟಲ್ಸ್ ಏನಪ್ಪ ಫಾರ್ಮೇಷನ್ ಮಾಡ್ತಾವ
अली अरबा दे आर प्रिपेयरिंग सम कंपाउंड्स एरबा दे आर फॉर्मेटिंग सम कंपाउंड्स आ कंपाउंड्स ये करते थे ना वो अली अरबा ओएमसीज अंत ಇರ್ತದೆ ये करते थे के ओएमसीज अंत ओएमसी ಅಂದ್ರೆ ಏನಪ್ಪಾ ಅಂತಂದ್ರೆ ऑर्गेनोमेटालिक कंपाउंड्स ಅಂತ ಕರೀತಿದ್ವಿ ओएमसी ಅಂದ್ರೆ ಏನಪ್ಪಾ ऑर्गेनोमेटालिक कंपाउंड्स डी ब्लॉक चैप्टर ಅಲ್ಲಿ ಸ್ವಲ್ಪ ಏನಪ್ಪಾ ನಿಮಗೆ एग्जांपल ಕೊಟ್ಟಿದ್ದೆ ಯಾವ ಯಾವ ಅಂದ್ರೆ ಆರ್ಗಾನಿಕ್ ಮೆಟಲ್ ಕಾಂಪೌಂಡ್ಸ್ ಅಂತ ಹೇಳಿದ್ರೆ ಫಸ್ಟ್ ಅಂದ್ರೆ ಏನಪ್ಪಾ ಜಿ ಸಾಲ್ಟ್ ಅಂತ ಕರೀತಿದ್ದೆ ಇದಕ್ಕೆ ಹೇಳ್ತರೋ ಜಿ ಸಾಲ್ಟ್ ನೆಕ್ಸ್ಟ್ ಏನಪ್ಪಾ ಸಿಸ್ ಪ್ಲಾಟಿನ ಮತ್ತೆ ಏನಪ್ಪಾ ಗ್ರಿಗ್ನಾರ್ಡ್ ರಿಯಾಜೆಂಟ್ಸ್ ಅಂತ ಬರ್ತವೆ ಜಿಗ್ಲರ್ ಬೆಟಾ ಕ್ಯಾಟಲಿಸ್ಟ್ ಇದು ಗ್ರಿಗ್ನಾರ್ಡ್ ರಿಯಾಜೆಂಟ್ ಸಿಸ್ ಪ್ಲಾಟಿನ ಜಿ ಸಾಲ್ಟ್ ಸಿಸ್ ಪ್ಲಾಟಿನ ನೀವು ಫಸ್ಟ್ ಇಯರ್ ಅಲ್ಲಿ ಹೇಳಿದಿನಿ ಜಿ ಸಾಲ್ಟ್ ಡಿ ಬ್ಲಾಕ್ ಚಾಪ್ಟರ್ ಹೇಳ್ತಾರೆ ಡಿ ಗ್ರಿಗ್ನಾರ್ಡ್ ಈ ಕ್ಲಾಸ್ ಅಲ್ಲಿ ಏನಪ್ಪಾ ಡಿಸ್ಕಸ್ ಮಾಡ್ತೀನಿ ಓಕೆ ಈ ರೀತಿ ಏನು ಕರೀತೀವಿ ನಾವು ಓಎಂಸಿಸ್ ಅಂತ ಇದಕ್ಕೆ ಕರೀತೀವಿ ಏನಪ್ಪಾ ಗ್ರಿಗ್ನಾರ್ಡ್ ರಿಯಾಜೆಂಟ್ ಅಂತ ಹೇಳಿದ್ರೆ ಗ್ರಿಗ್ನಾರ್ಡ್ ರಿಯಾಜೆಂಟ್ ಇದಕ್ಕೆ ಇಂಪಾರ್ಟೆಂಟ್ ಓಯ್ ಏನು ಗ್ರಿಗ್ನಾರ್ಡ್ ರಿಯಾಜೆಂಟ್ ಇಸ್ ಆಲ್ಸೋ ನೋನ್ ಆಸ್ ಆಲ್ಕೈಲ್ ಮ್ಯಾಗ್ನೀಸಿಯಂ ಹ್ಯಾಲೈಡ್ ಅಂತ ಕರೀತೀವಿ ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಗ್ರಿಗ್ನಾರ್ಡ್ ಇನ್ನೊಂದು ಹೆಸರು ಹೇಳ್ರಿ ಆಲ್ಕೈಲ್ ಮ್ಯಾಗ್ನೀಸಿಯಂ ಹ್ಯಾಲೈಡ್ ಆಲ್ಕೈಲ್ ಅಂತ ಗೊತ್ತಿರಬಹುದು ಅದಕ್ಕೆ ಏನಪ್ಪಾ ಆರ್ ಗ್ರೂಪ್ ಇಂದ ಏನಪ್ಪಾ ರಿ ಬೈ ಏನಪ್ಪಾ ರಿಪ್ರೆಸೆಂಟ್ ಮಾಡ್ತೀವಿ ಮ್ಯಾಗ್ನೀಸಿಯಂ ಅಂದ್ರೆ ಎಂಜಿ ಹ್ಯಾಲೈಡ್ ಅಂದ್ರೆ ಏನಪ್ಪಾ ಎನಿ ಹ್ಯಾಲೋಜನ್ ಇಟ್ ಮೇ ಬಿ ಎನಿ ಹ್ಯಾಲೋಜನ್ ಏನಪ್ಪಾ ಇರಬಹುದು ಓಕೆ ಫಸ್ಟ್ ಏನಪ್ಪಾ ಪ್ರಿಪರೇಷನ್ ಯಾವ ತರ ಮಾಡ್ತಿರಪ್ಪಾ ಇದು ಇಂಪಾರ್ಟೆಂಟ್ ಇಟ್ ಕ್ಯಾನ್ ಬಿ ಆಬ್ಟೇನ್ಡ್ ಇದು ಹೆಂಗ್ ಪ್ರಿಪೇರ್ ಮಾಡ್ತಿರಪ್ಪಾ ಇಟ್ ಕ್ಯಾನ್ ಬಿ ಆಬ್ಟೇನ್ಡ್ ಓಕೆ ಇಟ್ ಕ್ಯಾನ್ ಬಿ ಆಬ್ಟೇನ್ಡ್ ಬೈ ರಿಯಾಕ್ಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಏನಪ್ಪಾ ಹ್ಯಾಲೋ ಆಲ್ಕೇನ್ಸ್ ಏನಪ್ಪಾ ರಿಯಾಕ್ಟ್ ಮಾಡ್ತೀವಿ ಯಾರ್ ಪ್ರೆಸೆನ್ಸ್ ಅಲ್ಲಿ ಏನಪ್ಪಾ ಮ್ಯಾಗ್ನೀಸಿಯಂ ಪ್ರೆಸೆನ್ಸ್ ಅಲ್ಲಿ ಓಕೆ ಹ್ಯಾಲೋ ಆಲ್ಕೇನ್ಸ್ ಏನಪ್ಪಾ ಹೀಟ್ ಮಾಡ್ತೀವಪ್ಪಾ ಯಾರ್ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಮ್ಯಾಗ್ನೀಸಿಯಂ ಜೊತೆಗೆ ಏನಪ್ಪಾ ಹೀಟ್ ಮಾಡ್ತೀವಿ ಇನ್ ಪ್ರೆಸೆನ್ಸ್ ಆಫ್ ದ ಡ್ರೈ ಈಥರ್ ಇದಕ್ಕೆ ಏನು ಹೇಳ್ತೀವಪ್ಪಾ ಇಸ್ ದ ಇಟ್ ಇಸ್ ದ ಮೆಥಡ್ ಟು ಪ್ರಿಪೇರ್ ದ ಗ್ರಿಗ್ನಾರ್ಡ್ ರಿಯಾಜೆಂಟ್ ಸಿಮಿಲರ್ಲಿ ಏನಪ್ಪಾ ಇಲ್ಲಿ ಏನಪ್ಪಾ ಆಲ್ಕೈಲ್ ಬ್ರೋಮೈಡ್ ಐತಿ ಐತಂದ್ರೆ ಹ್ಯಾಲೋಲ್ಕೇನ್ ಇದೆ ಹ್ಯಾಲೋಲ್ಕೇನ್ ತೋಡಿದೀನಿ ಮತ್ತೇನಪ್ಪಾ ಮ್ಯಾಗ್ನೀಸಿಯಂ ಏನಪ್ಪಾ ತೋಡಿದೆ ಮೆಟಲ್ ತೋಡಿ ಮತ್ತೇನಪ್ಪಾ ಡ್ರೈ ಈಥರ್ ಅಂತ ತೋಡಿನಪ್ಪಾ ಈಥರ್ ಇಲ್ಲಿ ಏನಿರ್ತಿತ್ತಲ್ಲ ಇಟ್ಸ್ ಗೋಯಿಂಗ್ ಟು ಬಿ ಆಫ್ ಎ ಫ್ಲೋರಲ್ ಏನಪ್ಪಾ ನಾನ್ ಪೋಲಾರ್ ಸಾಲ್ವೆಂಟ್ ಏನಪ್ಪಾ ಈಥರ್ ಏನಪ್ಪಾ ಅದು ನಾನ್ ಪೋಲಾರ್ ಸಾಲ್ವೆಂಟ್ ಅಂದ್ರೆ ಫ್ರೀ ಏನಪ್ಪಾ ಹೈಡ್ರೋಜನ್ ಆಕ್ಸಿಜನ್ ಬಾಂಡ್ ಏನಪ್ಪಾ ಫ್ರೀ ಹೈಡ್ರೋಜನ್ ಬಾಂಡಿಂಗ್ ಏನಪ್ಪಾ ಇರಂಗಿಲ್ಲ ಎಲ್ಲಿ ಈಥರ್ ಅಲ್ಲಿ ಈಥರ್ ಅಲ್ಲಿ ಏನಪ್ಪಾ ಎಂಥ ಈಥರ್ ತೋಡಿನಪ್ಪಾ ನಾನು ಡ್ರೈ ಈಥರ್ ತೋಡಿನಪ್ಪಾ ಅಂದ್ರೆ ಈ ಮ್ಯಾಗ್ನೀಸಿಯಂ ಈ ಹಲೋಲ್ಕೆ ಏನಪ್ಪಾ ಈಥರ್ ಏನಪ್ಪಾ ತಗೊಂಡಿರಪ್ಪಾ ರಿಯಾಕ್ಷನ್ ಪಾಸಿಬಲ್ ಆಗಲ್ಲ ಅದಕ್ಕೋಸ್ಕರ ಏನಪ್ಪಾ ವಿ ಹ್ಯಾವ್ ಟು ಕನ್ಸಿಡರ್ ಆಲ್ವೇಸ್ ದ ಡ್ರೈ ಈಥರ್ ಅಂತ ತಗೊಂಡಿವಿ ಅಂದ್ರೆ ಫ್ರೀ ಫ್ರಮ್ ಆಲ್ ಟೈಪ್ ಆಫ್ ಮಾಯ್ಚರ್ ಅಂತದಕ್ಕೆ ಏನ್ ಕರ್ತೀವಿ ನಾವು ವಿ ಕಾಲ್ ಇಟ್ ಅಸ್ ಡ್ರೈ ಈಥರ್ ಅಂತ ಕರೀತಪ್ಪ ಇಲ್ಲಿ ಏನಪ್ಪಾ ಹಲೋಲ್ಕೆ ತಗೊಂಡ ಮ್ಯಾಗ್ನೀಸಿಯಂ ತಗೊಂಡ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ಅಂತ ತಗೊಂಡೆ ಏನ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಾರಪ್ಪ ಆರ್ ಎಂ ಜಿ ಎಸ್ ಏನಪ್ಪಾ ಫಾರ್ಮೇಷನ್ ಆಗುತ್ತೆ ಅಂತ ಯಾವ್ದಾರ ಆಗುತ್ತೆ ನೋಡೋಣ ಏನಪ್ಪಾ ಪ್ರಾಡಕ್ಟ್ ಇಸ್ ಗೋಯಿಂಗ್ ಟು ಬಿ ಆಫ್ ಸಿ ಎಚ್ ತ್ರೀ ದ ಪ್ರಾಡಕ್ಟ್ ಇಸ್ ಗೋಯಿಂಗ್ ಟು ಬಿ ಆಫ್ ಸಿ ಎಚ್ ತ್ರೀ ಸಿ ಎಚ್ ಟು ಸಿ ಎಸ್ ತ್ರೀ ಸಿ ಎಸ್ ಟು ಎಂ ಜಿ ಬಿ ಆರ್ ಎಂ ಜಿ ಬಿ ಆರ್ ಓಕೆ ಏನಾಗುತ್ತಪ್ಪ ಸಿ ಎಸ್ ತ್ರೀ ಸಿ ಎಸ್ ಟು ಎಂ ಜಿ ಬಿ ಆರ್ ಏನಪ್ಪಾ ಪ್ರಾಡಕ್ಟ್ ಏನಪ್ಪಾ ಫಾರ್ಮೇಷನ್ ಆಯ್ತು ಇದಕ್ಕೆ ಏನ್ ಕರ್ತೀವಿ ಅಂತ ಹೇಳಿದ್ರೆ ಗ್ರಿಗ್ನಾರ್ಡ್ ರಿಯಾಜೆಂಟ್ ಅಂತ ಕರಿತೀವಿ ಇದಕ್ಕೆ ಏನ್ ಕರ್ತೀವಿ ನಾವು ಗ್ರಿಗ್ನಾರ್ಡ್ ರಿಯಾಜೆಂಟ್ ಓಕೆ ಇಲ್ಲಿ ಬಾಂಡ್ ಫಾರ್ಮೇಷನ್ ಆಗಿತ್ತಪ್ಪ ಇಲ್ಲಿ ಯಾರ ಜೊತೆ ಬಾಂಡ್ ಫಾರ್ಮೇಷನ್ ಆಗಿತ್ತಪ್ಪ ಕಾರ್ಬನ್ ಮತ್ತೆ ಏನಪ್ಪಾ ಮ್ಯಾಗ್ನೀಸಿಯಂ ಜೊತೆ ಏನಪ್ಪಾ ಫಾರ್ಮೇಷನ್ ಆಗಿದೆ ಓಕೆ ದೇರ್ ಇಸ್ ಎ ಬಾಂಡ್ ಬಿಟ್ವೀನ್ ದ ಕಾರ್ಬನ್ ಅಂಡ್ ಮ್ಯಾಗ್ನೀಸಿಯಂ ಬಾಂಡ್ ಆ ಬಾಂಡ್ ಹೇಗಿರ್ತಿತ್ತಪ್ಪ ಅಂತ ಹೇಳಿದ್ರೆ ಕೋವಲೆಂಟ್ ನೇಚರ್ ಅಲ್ಲಿ ಇರ್ತಿತ್ತು ಅಪ್ಪ ಮ್ಯಾಗ್ನೀಸಿಯಂ ಅಂಡ್ ಕಾರ್ಬನ್ ಬಾಂಡ್ ಇರ್ತಿತ್ತಲ್ಲ ಇಟ್ಸ್ ಗೋಯಿಂಗ್ ಟು ಬಿ ಕೋವಲೆಂಟ್ ನೇಚರ್ ಬಟ್ ಏನಪ್ಪಾ ಅದು ಹೈಲಿ ಪೋಲಾರ್ ಇನ್ ನೇಚರ್ ಅಂದ್ರೆ ಪೊಲಾರಿಟಿ ಏನಪ್ಪಾ ಜಾಸ್ತಿ ಏನಪ್ಪಾ ಫಾರ್ಮೇಷನ್ ಆಗಿದೆ ಇಲ್ಲಿ ಏನಪ್ಪಾ ಪೊಲಾರಿಟಿ ಬರ್ತೀನಿ ಡೆಲ್ಟಾ ಮೈನಸ್ ಡೆಲ್ಟಾ ಪ್ಲಸ್ ಮತ್ತೆ ಏನಪ್ಪಾ ಡೆಲ್ಟಾ ಮೈನಸ್ ಅಂತ ಏನಪ್ಪಾ ಬರ್ತೀನಿ ಯಾಕಂದ್ರೆ ಹ್ಯಾಲೋಜನ್ ಇರ್ತಿತ್ತು ಡೆಫರೆಂಟ್ಲಿ ಏನಪ್ಪಾ ಇದು ಡೆಲ್ಟಾ ಮೈನಸ್ ಇದು ಮ್ಯಾಗ್ನೀಸಿಯಂ ಮೆಟಲ್ ಇರೋದ್ರಿಂದಪ್ಪ ಡೆಲ್ಟಾ ಪ್ಲಸ್ ಶೋ ಮಾಡ್ತೈತಿ ಇದು ಎಲೆಕ್ಟ್ರಾನ್ಸ್ ಎಲ್ಲ ತನ್ನ ಕಡೆ ಡ್ರ್ಯಾಗ್ ಮಾಡೋದ್ರಿಂದ ಹೈ ಎಲೆಕ್ಟ್ರೋ ಪಾಸಿಟಿವ್ ಇರೋದ್ರಿಂದ ಕಾರ್ಬನ್ ಇಸ್ ಲೆಸ್ ಎಲೆಕ್ಟ್ರೋ ಪಾಸಿಟಿವ್ ಕಂಪೇರ್ ಟು ದ ಎನಿ ಮೆಟಲ್ ಅದಕ್ಕೋಸ್ಕರ ಈ ತರ ಏನಪ್ಪಾ ಪೊಲಾರಿಟಿ ಇರುವ ಫಾರ್ಮೇಷನ್ ಆಯ್ತು ಓಕೆ ಇಲ್ಲಿ ಏನ್ ಹೇಳ್ತಾರಪ್ಪ ಗ್ರಿಗ್ನಾರ್ಡ್ ರಿಯಾಜೆಂಟ್ಸ್ ಆರ್ ಹೈಲಿ ರಿಯಾಕ್ಟಿವ್ ಓಕೆ ಗ್ರಿಗ್ನಾರ್ಡ್ ರಿಯಾಜೆಂಟ್ಸ್ ಏನಾದವ ರೀ ಹೈಲಿ ರಿಯಾಕ್ಟಿವ್ ಇರ್ತಾವ ಯಾರ ಜೊತೆಗೆಪ್ಪ ವಾಟರ್ ಜೊತೆಗೆ ಆಲ್ಕೋಹಾಲ್ ಜೊತೆಗೆ ಮತ್ತೇನಪ್ಪ ಅಮೈನ್ ಜೊತೆಗೆ ನೆನಪಿರ್ಬೇಕು ಏನಪ್ಪಾ ಗ್ರಿಗ್ನಾರ್ಡ್ ರಿಯಾಜೆಂಟ್ಸ್ ಆರ್ ಹೈಲಿ ರಿಯಾಕ್ಟಿವ್ ವಿತ್ ವಾಟರ್ ಆಲ್ಕೋಹಾಲ್ ಅಂಡ್ ಅಮೈನ್ಸ್ ಇನ್ ರಿಯಾಕ್ಷನ್ ಫಾರ್ಮೇಷನ್ ರಿಯಾಕ್ಷನ್ ಎಕ್ಸಾಂಪಲ್ ನೋಡೋಣ ಓಕೆ ಇಲ್ಲಿ ಏನಪ್ಪಾ ಆರ್ ಎಂ ಜಿ ಎಸ್ ಅಂತ ಇದ್ದಿ ಇಟ್ಸ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ವಾಟರ್ ಏನ್ ಫಾರ್ಮೇಷನ್ ಐತ್ರಿ ಆರ್ ಎಚ್ ಅಂತ ಫಾರ್ಮೇಷನ್ ಆರ್ ಎಚ್ ಅಂದ್ರೆ ಏನಪ್ಪಾ ಒಂದು ಅಲ್ಕೇನ್ ಓಕೆ ಅಂದ್ರೆ ಇನ್ಸ್ಟೆಡ್ ಆಫ್ ಎಂ ಜಿ ಎಕ್ಸ್ ಓಕೆ ಎಂ ಜಿ ಏನಪ್ಪಾ ಎಂ ಜಿ ಎಕ್ಸ್ ಬದಲಿಗೆ ಏನಾಗ್ತಾರಪ್ಪ ಹೈಡ್ರೋಜನ್ ಇಲ್ಲಿ ಶಿಫ್ಟ್ ಆಗೈತಿ ಈ ಮ್ಯಾಗ್ನೀಸಿಯಂ ಮತ್ತು ಹೈಡ್ರೋಜನ್ ಜೊತೆ ಏನು ಬಂದಿದ್ದಪ್ಪ ಓ ಎಚ್ ಏನಪ್ಪಾ ಫಾರ್ಮೇಷನ್ ಏನಪ್ಪಾ ಆಗೈತಿ ಅಂದ್ರೆ ಅಲ್ಕೇನು ಮತ್ತೇನಪ್ಪಾ ಮ್ಯಾಗ್ನೀಸಿಯಂ ಹೈಡ್ರಾಕ್ಸಿ ಹ್ಯಾಲೈಡ್ ಏನಪ್ಪಾ ಫಾರ್ಮೇಷನ್ ಆಗುತ್ತೆ ಏನೇನು ಹೇಳ್ತಾರಪ್ಪ ಈ ಗ್ರಿಗ್ನಾರ್ಡ್ ರಿಯಾಜೆಂಟ್ ಎಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಯೂಸ್ ಟು ಕನ್ವರ್ಟ್ ಹ್ಯಾಲೈಡ್ಸ್ ಟು ಹೈಡ್ರೋಕಾರ್ಬನ್ಸ್ ಅಂದ್ರೆ ಇಂಡೈರೆಕ್ಟ್ಲಿ ಏನ್ ಹೇಳ್ತಾರಪ್ಪ ಹ್ಯಾಲೋ ಅಂದ್ರೆ ಗ್ರಿಗ್ನಾರ್ಡ್ ರಿಯಾಜೆಂಟ್ಸ್ ಆರ್ ಯೂಸ್ ಟು ಕನ್ವರ್ಟ್ ಹ್ಯಾಲೋಜನ್ ಏನಪ್ಪಾ
alkyl halide in preparation maadi help agutappa to prepare the alkyl from the preparation of from alkyl halides to the hydrocarbons help preparation help maadi kelappa use enappa idu agutte next enappa anthe idu ond name reaction idappa same it come under the Woods reaction anta bartidappa idike en kartte naavu Woods reaction anta kelthiyappa illi en agutappa anthe idre alkyl halides going to react with the sodium illi en martidante anthe idre alkyl halides enappa react maadu same age alkalides andre onde halogens kuda andre onde okay when alkyl halides react with sodium metal react with the sodium metal in presence of yenpa kya presence ali in presence of definitely that is dry ether to form or to form hydrocarbons or alkanes हाइड्रोकार्बन फॉर्मेशन sodium metal in presence of dry ether presence alli inpa reaction maadutappa ee product formation agutre it will form the r bond r plus 2nx ke formation agutappali andre erd alkyl halide groups enappa is going to react with the sodium metal it just enpa molarity bartini two sodium metals enpa react martini in presence of dry ether in formation aitappa r bond r enpa formation aitu with of a salt enpa one salt enpa formation aitu observe madidre illi erdu sodium idava illi erdu halogen elements kuda enpa illi adava they are going to be react with to the formation of the salt idike en kartappa now Woods reaction ant kelthivi it's very important name reaction ओके नेम रिएक्शन ಅಲ್ಲಿ ಏನಪ್ಪ ಇಂಪಾರ್ಟೆಂಟ್ ಒಳಗಡೆ ಏನಪ್ಪ ಬರ್ತಿದೆ ಓಕೆ ಬೇಸಿಕಲಿ ಎ ನೇಮ್ ರಿಯಾಕ್ಷನ್ ಟೈಪ್ ಐ ಹೋಪ್ ಯು ಗಾಟ್ ದ ರಿಯಾಕ್ಷನ್ ಓಕೆ ಓಕೆ ಇದೇನಪ್ಪ ರಿಯಾಕ್ಷನ್ ಇದಕ್ಕೆ ಹೆಸರು ಅಂತ ಕರೀತೀವಿ